ಯಕ್ಷರಾಣಿ ಯಕ್ಷಚಂದ್ರಿಕೆ ಇನ್ನು ಹತ್ತು ಹಲವು ಬಿರುದುಗಳನ್ನು ಹೊಂದಿರುವಂತಹ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಸಾಲಿಗ್ರಾಮ ಮೇಳದ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿರುವಂತಹ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರ ಮನೆಯ ಮುಂಭಾಗದಲ್ಲಿ ಇದೀನಿ ನೋಡಿ ಪಾಠ ಶ್ರೀ ಕ್ರೀಟಗಳು ಬೇರೆ ಇದೆ ಇದು ಇದು ಮರನೆ ಓಕೆ ಇದು ಇದು ತಗುಡು ಇದ್ರೂ ಒಂದು ಇಪ್ಪತ್ತು ಸಾವಿರ ಬೇಕು ಕಿರೀಟ ಒಂದಿಲ್ಲ ಬಿಟ್ರೆ ಡ್ರೆಸ್ ಎಲ್ಲ ಕಾಸ್ಟ್ಲಿ ಮತ್ತೆ ನಮ್ಮ ಆಭರಣ ನಮ್ಮಲ್ಲೂ ಅಷ್ಟೇ ಇದರ ತಪ್ಪಾ ಮಾಮೂಲಿ ಅಂಗ ಸಿಗುವುದು ಇದನ್ನ ನಾವು ಹಗ್ಗ ಹಾಕಿ ಕಾಲಿ ಬೇಕಾದ್ ಕಟ್ಕೊಳ್ಬೇಕು ಯಕ್ಷಗಾನಕ್ಕೆ ನಮ್ಮ ನಮ್ಮ ಮನೆಯವ್ರು ಹೇಳಿದ್ರು ಹೋಗುದು ಬೇಡ ಯಕ್ಷಗಾನಕ್ಕೆ ನಿಮ್ಮ ಯಕ್ಷಗಾನ ಮ್ಯಾಳದವರೆಲ್ಲಾ ಮನೆಯಲ್ಲಿ ನಿಲ್ಲಕ್ಕೆ ಬಿಡುದಿಲ್ಲ ಮ್ಯಾಳ ಕರೀತಾರೆ ನಮ್ಮ ಇದು ಯಕ್ಷಗಾನದ ಡ್ರೆಸ್ ಇದ್ದಲ್ಲಾ ಯಾರಿಗ ಯಾವ ಇದು ಬೇಕಾದ್ರೂ ಹೊಲ್ಕೊಡ್ತೀರಲ್ಲ ಏನು ಸ್ಪೆಷಲ್ ಸರ್ ಇದು ಕೋಳಿ ರೊಟ್ಟಿ ಕೋಳಿ ರೊಟ್ಟಿ ಊರು ಕೋಳಿ ಚಿಕ್ಕ ಮೇಳದಲ್ಲಿ ಒಂದು ಐದಾರು ವರ್ಷ ಇದ್ದೆ ನಾನು ನಾನು ಮಂದರ್ತೆ ಟೈಮ್ ಹೋಗುವಾಗೆಲ್ಲ ಚಿಕ್ಕ ಮಳೆದಲ್ಲಿ ಇದ್ದೆ ಆವಾಗ ನಾವು ಅಡಿಗೆ ಮಾಡ್ತಿದ್ವಿ ಶಾಲೆ ಬಿಟ್ಟು ಸಾಧಾರಣ ಒಂದು ನಾಲ್ಕು ವರ್ಷ ಟೈಲರಿಂಗ್ ಮಾಡಿದ್ವಿ ನಾವು ಮೊದಲಲ್ಲಿ ಒಂದು ಐಸೆನ್ಸ್ ಜಾಗದಲ್ಲಿ ಸಣ್ಣ ಜಾಗದಲ್ಲಿ ಅದು ಅಂಚೆ ಚೀಟಿ ನನ್ನ ಹೆಸರಲ್ಲಿ ಆ ನಂಬರ್ ಹಾಕಿದ್ರೆ ನನ್ನ ಫೋಟೋಸ್ ಇದ್ದು ಆ ಅಂಚೆ ಚೀಟಿ ಬರುತ್ತೆ ಯಾರು ಎಷ್ಟೇ ತಿನ್ನಿ ತಿನ್ನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾವು ಅವಾಗಿಂದ ತಿನ್ಕೊಂಡೇ ಇದ್ದೀವಿ ಇವ್ರ ಮನೆಯಲ್ಲಿ ಓದ್ತಾನೆ ಇರಬೇಕಲ್ಲ ನೀವು ಮಾಡ್ಕೊಳ್ಬೇಕು ಇಲ್ಲೊಂದಿಷ್ಟು ಪುಸ್ತಕಗಳಿದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ಬ್ರಹ್ಮ ಅವರ ಸಮೀಪಕ್ಕೆ ಬಂದಿದ್ದೀನಿ ಇವತ್ತು ನಿಮಗೆ ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನು ಪರಿಚಯ ಮಾಡಲಿಕ್ಕಿದ್ದೀನಿ ಜೊತೆಗೆ ಅವರ ಮನೆಯನ್ನು ಕೂಡ ತೋರಿಸ್ಲಿಕ್ಕಿದ್ದೀನಿ ಯಕ್ಷಗಾನದಲ್ಲಿ ಇವರ ವೇಷವನ್ನು ನೋಡಿದವರು ಹಬ್ಬ ಈ ರೀತಿ ಒಂದು ಹೆಣ್ಣಿನ ವೇಷವನ್ನು ಮಾಡಬಹುದಾ ಸ್ತ್ರೀ ವೇಷಧಾರಿಯಾಗಿ ಇವರನ್ನು ಬೀಟ್ ಮಾಡೋರೇ ಇಲ್ಲ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಇವರು ಹೆಸರುವಾಸಿ ಆಗಿರುವಂಥವ್ರು ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಯಕ್ಷರಾಣಿ ಯಕ್ಷಚಂದ್ರಿಕೆ ಇನ್ನೂ ಹತ್ತು ಹಲವು ಬಿರುದುಗಳನ್ನು ಹೊಂದಿರುವಂತಹ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಸಾಲಿಗ್ರಾಮ ಮೇಳದ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿರುವಂತಹ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರ ಮನೆಯ ಮುಂಭಾಗದಲ್ಲಿ ಇದ್ದೀನಿ ನೋಡಿ ಬಹುಶಃ ರಂಗಸ್ಥಳದಲ್ಲಿ ನಾವು ಯಕ್ಷ ಕಲಾವಿದರನ್ನು ನೋಡುವಾಗ ಅವರು ರಾಜರಾಗಿರ್ತಾರೆ ಮಂತ್ರಿ ಆಗಿರ್ತಾರೆ ರಾಣಿಯರಾಗಿರ್ತಾರೆ ಅವರು ನಿಜ ಜೀವನದಲ್ಲಿ ಹೆಂಗಿರ್ತಾರೆ ಅವ್ರ ಮನೆ ಹೆಂಗಿರುತ್ತೆ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತುಂಬಾ ಜನರಿಗೆ ಒಂದು ಕೌತುಕ ಇರುತ್ತೆ ಆ ಕೌತುಕವನ್ನ ಬ್ರೇಕ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಈಗ ಶಶಿಕಾಂತ್ ಶೆಟ್ಟಿ ಅವ್ರನ್ನ ನಿಮ್ಗೆ ಪರಿಚಯ ಮಾಡ್ತೀನಿ ಜೊತೆಗೆ ಅವರ ಮನೆಯ ಮುಂಭಾಗವನ್ನ ನಿಮ್ಗೆ ತೋರಿಸ್ತಿದೀನಿ ನೋಡಿ ಅವರ ಮನೆ ಹೆಸರು ಶಿವಪ್ರಿಯಾ ಅಂತ ಹೇಳಿ ಐದು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ಗೃಹ ಪ್ರವೇಶ ಆಗಿರುವಂತದ್ದು ಸರ್ ನಮಸ್ತೆ 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 ಬನ್ನಿ ಹೇಗಿದ್ರಿ ಸರ್ ನಾನ್ ಚೆನ್ನಾಗಿದ್ದೇನೆ ತುಂಬಾ ಖುಷಿ ಆಯ್ತು ಬೆಂಗಳೂರಿಂದ ನಿಮ್ಮನ್ನ ಅರಸ್ಕೊಂಡು ಇವತ್ತು ಬಂದಿರುವಂತದ್ದು ತುಂಬಾ ಖುಷಿ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ ಅನೇಕ ವರ್ಷಗಳಿಂದ ನಮ್ಮನ್ನೆಲ್ಲ ರಂಜಿಸಿದವರು ಸೊ ನಿಮ್ಮ ಬದುಕು ಹೆಂಗಿರುತ್ತೆ ಅನ್ನೋದು ನಮ್ಮೆಲ್ಲರ ಕುತೂಹಲ ನಾವು ಸಿಟಿಲಿರೋರಿಗೆ ಅಥವಾ ಯಕ್ಷಗಾನವನ್ನ ನೋಡಿ ದೂರ ದೂರ ಎಲ್ಲರೂ ಅದನ್ನ ಪ್ರೀತಿ ಮಾಡೋರು ಇದಾರೆ ಅವರೆಲ್ಲರಿಗೂ ಕೂಡ ನಿಮ್ಮನ್ನ ರಂಗಸ್ಥಳದಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ ನಿಮ್ ಮನೆ ಹೇಗಿರುತ್ತೆ ನಿಮ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಇದನ್ನೆಲ್ಲ ನಮ್ಗೆ ತೋರಿಸಬೇಕು ಅನ್ನೋಂತ ಒಂದು ಮನೋಭಿಲಾಷೆ ಹಾಗಾಗಿ ಮುಂಭಾಗಕ್ಕೆ ಬಂದಿದ್ದೀವಿ ನಿಮ್ಮ ಮನೆಯನ್ನ ನಿಮ್ಮ ಕೈಯಾರೆ ಇವತ್ತು ತೋರಿಸ್ಬೇಕು ಅಂತ ಅನ್ಕೊಂಡಿದೀವಿ ಎಲ್ಲರೂ ಕಂಡಾಗಿದ್ದೀನಿ ಖುಷಿ ಖುಷಿಯಾಗಿದ್ದೀನಿ ಎಕ್ಸಾಕ್ಟ್ ಸರ್ ಈಗ ನೀಲಾವರ ಗ್ರಾಮ ನೀಲಾವರ ಈ ಕಡೆಯಿಂದ ಬ್ರಹ್ಮಾವರದಿಂದ ಇಲ್ಲಿ ಕರೆಕ್ಟ್ ಒಂದು ಆರೂವರೆ ಕಿಲೋಮೀಟರ್ ಹೌದು ಮನೆ ಅಂತ ಹೇಳಿದ್ರೆ ಹಿಂಗಿರ್ಬೇಕು ಅಂತ ನೋಡುವ ಸೂಕ್ತವಾಗಿರುವಂತ ನೆಮ್ಮದಿ ಬರ್ರಿ ಸರ್ ಒಳ್ಳೆ ಹಸಿರು ಇದೆ ಸುತ್ತ ಒಳ್ಳೆಗಳ ಹಾಗಂತ ಪೇಟೆ ಹತ್ರ ಇದೆ ಹೌದು ಏನೊಂದು ಐದು ನಿಮಿಷ ನಡ್ಕೊಂಡು ಇದೆ ಈಗ ರೋಡಲ್ಲಿ ಮುಂಚೆ ಇಲ್ಲಿ ಇಲ್ಲ ಅನ್ನೋದನ್ನ ನಾವು ಕೇಳ್ಪಟ್ಟು ಯಾಕೆ ಇಲ್ಲಿಗೆ ಶಿಫ್ಟ್ ಆದ್ರಿ ಅಂತ ನನಗೆ ಟೋಟಲಿ ಈ ಮನೆಯ ಪರಿಸರಗಳು ನನಗೆ ತುಂಬಾ ಖುಷಿ ಆಯ್ತು ನಮ್ಮ ಮನೆ ಒಳಗ ಹಾಗೆ ಸ್ವಲ್ಪ ಏನಾದ್ರೂ ಒಂದು ನಾವು ಮೊದಲಲ್ಲಿ ಒಂದು ಐಸಿಎನ್ಸ್ ಜಾಗದಲ್ಲಿ ಸಣ್ಣ ಜಾಗದಲ್ಲಿ ಅಂದ್ರೆ ಪೇಟೆಲಿ ಏನೋ ಬೆಂಗಳೂರು ಇದ್ದ ಹಾಗೆ ಮನೆದು ಹೊರಗಡೆ ಕಾಲ ಇಟ್ಟರೆ ರೋಡ್ ಹೌದು ಏನು ಒಂದು ನಮ್ಗೆ ಏನಾದ್ರು ಒಂದು ಹೂವಿನ ಗಿಡ ಹಾಕಬೇಕು ಒಂದು ತರಕಾರಿ ಮಾಡಬೇಕು ಏನು ಇದೆ ಇಲ್ಲ ಸ್ಪೇಸ್ ಇಲ್ಲ ಇದಿಷ್ಟು ತಗೊಂಡಿದ್ದೀಗ ಇದು ತಗೊಂಡಿದ್ದೀವಿ ಒಂದು ಒಂದು ಅರ್ಧ ಎಕರೆ ಇದೆ ಸ್ವಲ್ಪ ಜಾಸ್ತಿ ಇದೆ ಇದನ್ನ ನಾನು ಪರ್ಚೇಸ್ ಮಾಡಿರೋ ಜಾಗ ಇದು ಹಾಗೆ ಒಂದು ವರ್ಷ ಆಯ್ತು ಇಲ್ಲಿ ಬಂದು ಇಲ್ಲಿ ಬಂದು ಮೊದಲೊಬ್ರು ಬೇರೆ ಇದ್ರು ಅವರು ನಮ್ಗೆ ಕೊಟ್ಟೋದ್ರು ಹಾಗೆ ಸುತ್ತ ಅವರು ಫ್ಯಾಮಿಲಿ ಅವರೇ ಎಲ್ಲ ಇದ್ದಾರೆ ಆದ್ರೆ ಒಳ್ಳೆ ಪರಿಸರ ನೆಮ್ಮದಿ ಒಳ್ಳೆ ಖುಷಿ ಒಳ್ಳೆ ಒಳ್ಳೆ ಪ್ರಕೃತಿ ಹೌದು ಎಲ್ಲದಕ್ಕಿಂತ ಮುಖ್ಯ ಒಳ್ಳೆ ಗಾಳಿ ಒಳ್ಳೆ ನೀರು ಪ್ರಕೃತಿ ವೀಕ್ಷಕರೇ ನಾವು ಕರಾವಳಿ ಭಾಗಕ್ಕೆ ಬಂದ್ರೆ ನಾವು ಈಗಾಗಲೇ ವಿಡಿಯೋದಲ್ಲಿ ಹೇಳಿದೀವಿ ಮನೆಗೆ ಮುಖ್ಯವಾಗಿ ಒಂದ್ ದ್ವಾರ ಇರುತ್ತೆ ಆ ದ್ವಾರ ಬಾಗಿಲು ಕಂಪ್ಲೀಟ್ ಆಗಿ ಡಿಸೈನ್ ಭರಿತವಾಗಿರುತ್ತೆ ಜೊತೆಗೆ ಏನೇ ಮನೆಗೆ ಪೂಜೆ ಆದ್ರೆ ಫಸ್ಟ್ ಇಲ್ಲಿಂದಾನೆ ಶುರು ಆಗುತ್ತೆ ಸೊ ಈ ದ್ವಾರ ಬಾಗಿಲನ್ನು ನೀವು ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರು ನೋಡಿ ಎಷ್ಟು ಡಿಸೈನ್ ಇದೆ ಅಂತ ಮುಂಚೆಲ್ಲ ಇದನ್ನ ಕೈಯಲ್ಲಿ ಕೆತ್ತನೆ ಮಾಡ್ತಾ ಇದ್ರು ಈಗ ಮಿಷಿನರಿಗಳು ಬಂದಿಡಿಯಲ್ಲಿ ಸ್ವಲ್ಪ ಮೊದಲಿನಷ್ಟು ನಾಜೂಕ್ ಆಗಿ ಇಲ್ದೆ ಇದ್ರು ಒಂದ್ ಚಂಡವನ್ನ ಕೊಡ್ತಿದೆ ಇದು ಕೈಯಲ್ಲಿ ಮಾಡಿರೋದು ಕೈಯಲ್ಲಿನ್ ಮರ ಹಲಸಿನ್ ಮರ ಓಕೆ ಓಕೆ ಬನ್ನಿ ಸರ್ ಒಳಗಡೆ ಹೋಗೋಣ ಬನ್ನಿ ಒಂದು ರಾಶಿ ಫಲಕಗಳಿದೆ ಪ್ರತಿದಿನ ರಂಗಸ್ಥಳದಲ್ಲಿ ನಿಮ್ಗೆ ಸನ್ಮಾನಗಳು ನಡೀತಾ ಇರುತ್ತೆನೋ ಈಗಂತೂ ಅದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಇದು ಮನೆಯ ಹಾಲ್ ನೋಡಿ ಇಲ್ಲಿ ಇಲ್ಲಿ ಬಂದ್ರೆ ನಿಮಗೆ ಸಿಗುತ್ತೆ ನೋಡಿ ಯಕ್ಷ ಚಂದ್ರಿಕೆ ಸುಮಾರು ಕಡೆ ಇವರಿಗೆ ಸನ್ಮಾನಗಳಾಗಿದೆ ಮತ್ತೆ ಬಿರುದುಗಳು ಸಿಕ್ಕಿದೆ ಕೆಂಪೇಗೌಡ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಗುತ್ತೆ ಕೆಂಪೇಗೌಡ ಬೆಂಗಳೂರಿನವರೊಬ್ರು ಕಾರ್ಪೊರೇಟ್ರು ನನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ನೋಡಿದ್ರು ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಯಕ್ಷ ಪ್ರಸಂಗದಲ್ಲಿ ಅವ್ರಿಗೆ ಅದು ತುಂಬಾ ಖುಷಿಯಾಗಿತ್ತು ಖುಷಿಯಾಗಿ ಅವರ ಮುತುವರ್ಜಿಯಿಂದಲೇ ನನ್ಗದನ್ನು ಕೊಡಿಸಿರೋದು ಅಂದ್ರೆ ನನಗೊಂದು ಪ್ರಶಸ್ತಿ ಕೊಡುವಂತ ಇದಿದೆ ಹಕ್ಕಿ ಇದೆ ನನಗೆ ನಾನು ಅದು ನಿಮಗೆ ಕೊಡ್ತೀನಿ ಅಂತ ಹೇಳಿ ನನ್ನ ಅಂಬೆ ನೋಡಿದ ಭೀಷ್ಮಿ ಅಂಬೆ ನೋಡಿದಾರೆ ಮತ್ತೆ ಕಿತ್ತೂರು ರಾಣಿ ಚೆನ್ನಾಗ್ ನೋಡಿದ ಅವ್ರು ಅದು ಖುಷಿಯಾಗಿ ಆಮೇಲೆ ತುಂಬಾ ಸಲ ಪ್ರಯತ್ನ ಪಟ್ ಮನೆಗೆ ಬರೋ ಮುಂಚೆ ನಿಮ್ ಬಗ್ಗೆ ಒಂದಿಷ್ಟು ವಿವರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹೇಳಿರೋದು ಅದೊಂದೇ ವರ್ಡ್ ಸರ್ ಅವ್ರ ಅಂಬೆ ಪಾತ್ರವನ್ನ ಮಾತ್ರ ನೀವು ನೋಡಿ ಯಾಕ ಬೇರೆ ಏನು ನೋಡೋದು ಬೇಡ ಅಂತ ಹೇಳಿ ಎಷ್ಟು ವರ್ಷದಿಂದ ಆ ಪಾತ್ರವನ್ನ ನಿಭಾಯ್ಸ್ಕೊಂಡ್ ಬರ್ತಿದ್ರಿ ಸರ್ ಈಗ ಸಾಧಾರಣ ಒಂದು ಇಪ್ಪತ್ತು ವರ್ಷಗಳಿಂದ ಟೋಟಲ್ ಟೋಟಲ್ ಕಲ್ತು ಮೂವತ್ತು ವರ್ಷ ಆಯ್ತು ಕಲ್ತು ಪ್ರೊಫೆಷನಲ್ ಆಗಿ ಇಪ್ಪತ್ತೈದನೇ ವರ್ಷನೇ ವರ್ಷ ಪ್ರೊಫೆಷನಲ್ ಆಗಿ ಯಾಕಂದ್ರೆ ಪುನಃ ಬರೀ ಇದರಲ್ಲಿ ಮಂದರ್ತಿ ಮೇಳದಲ್ಲಿ ನಾಲ್ಕು ವರ್ಷ ಸಾಲಿಗ್ರಾಮ ಒಂದೇ ಮೇಳದಲ್ಲಿ ಇಪ್ಪತ್ತೊಂದು ವರ್ಷ ಇಲ್ಲಿ ಫೋಟೋ ಇದೆ ಸರ್ ಇದು ಅದು ಒಂದು ಹದಿನಾರು ವರ್ಷದ ಹಿಂದಿನದ್ದು ವಿಟ್ಲದಲ್ಲಿ ಆಗಿರುವಂತದ್ದು ಮಾಯಾ ಹದಿನಾರು ವರ್ಷಗಳ ಹಿಂದಿನ ಫೋಟೋ ಮಾಯಾ ಶೂರಪ್ಪನ ಪಾತ್ರ ಮಾಡಿದ್ದೆ ಒಬ್ರು ನಾನು ದೊಡ್ಡ ಇದ್ರು ಮಾವೇ ದಿನಕರ್ ಭಟ್ ಅಂತ ಹೇಳಿ ಅವ್ರು ಫೋಟೋ ಇದನ್ನ ಮಾಡಿಸಿ ಕೊಟ್ಟಿದ್ರು ಸೂಪರ್ ಬನ್ನಿ ಮನೆ ಒಳಗಡೆ ನೋಡೋಣ ಇಲ್ಲೊಂದು ಫೋಟೋ ಇದೆ ಇದು ನೀವು ಇದು ಮಾಡಿದ್ರಲ್ಲ ನೈಟ್ ಏಜ್ ನೈಟ್ ಏಜ್ ಫ್ರೆಂಡ್ ಬ್ರದರ್ ಅವನು ಹೌದಾ ಅವನು ಅದನ್ನು ಮಾಡಿಸಿ ಕೊಟ್ಟಿರೋದು ಸನ್ಮಾನ ಮಾಡಿದ್ದು ಓಹ್ ಅದು ಅಲ್ಲಿದೆ ಮನೆಯ ಸನ್ಮಾನದ ಫಲಕ ಈ ಮುಲ್ಲಿ ಮನೆ ಫಸ್ಟ್ ಕುಟುಂಬ ಇದು ಈಗ ಮನೇಲಿ ಮೊದ್ಲೇ ಮನೆಯ ಪ್ರಿಂಟಿಂಗ್ ಇದೆ ಇದು ಕಾರ್ಕಳದಲ್ಲಿ ಮಾಡಿರೋದು ಒಬ್ಬರು ನವೀನ್ ಲೋಂಡಿ ಅಂತ ಹೇಳುವವರು ಪೆನ್ಸಿಲ್ ಪೆನ್ಸಿಲ್ ನಾನು ಫೋಟೋ ಕೊಟ್ಟು ಬ್ಯಾ ಪೆನ್ಸಿಲ್ ಮಾಡಿರೋದು ಅದು ಬೆಳ್ಳಿ ಇದು ಮಸ್ಕತ್ ಅಲ್ಲಿ ನಾನು ಫಸ್ಟ್ ಹೊರದೇಶಕ್ಕೆ ಹೊತ್ತು ಮಸ್ಕತ್ ಅದೇ ದಿನಕರ ಭಟ್ ಅಂತ ಇದ್ರಲ್ಲ ಎಕರ ಅವರ ಮುತ್ತುವರಿ ಮುತ್ತುವರ್ಜಿಯಲ್ಲಿ ಅಲ್ಲಿಯ ಅವರೆಲ್ಲ ಅವರ ಫ್ರೆಂಡ್ಸ್ ಎಲ್ಲ ಸೇರಿ ಯಕ್ಷಣ ಮಾಡಿಸಿದ್ರು ನಾನು ಹೋದಾಗ ಅದು ಕೊಟ್ಟಿರೋದು ಅದಾದ್ಮೇಲೆ ಇದು ಬೇರೆ ಇದು ದುಬೈಗೆ ಹೋದಾಗ ಹಾಗೆ ಬೇರೆ ಬೇರೆ ಕಡೆ ಹೌದು ಬೇರೆ ಬೇರೆ ಕಡೆ ಹೋದಾಗೆಲ್ಲ ಕೊಟ್ಟಿದ್ದಾರೆ ಇದು ಶಾಂತಾರಾಮ್ ಪ್ರಶಸ್ತಿ ಡಾಕ್ಟರ್ ಅದ್ರ ನೋಡಿ ಡಾಕ್ಟರ್ ಪುರಸ್ಕಾರ ಅದು ಮಂಗಳೂರು ಬಂಡ್ ಕಾಲೇಜಲ್ಲಿ ನವೆಂಬರ್ ಒಂದಕ್ಕೆ ಮಾಡ್ತಾರೆ ಅವರು ಈಗಲೂ ಮಾಡ್ತಾ ಇದ್ದಾರೆ ಅದು ಅಂಚೆ ಚೀಟಿ ನನ್ನ ಹೆಸರಲ್ಲಿ ಆ ನಂಬರ್ ಕೊಟ್ರೆ ಮೇಲ್ಗಡೆ ನಂಬರ್ ಇದೆಯಲ್ಲ ಆ ನಂಬರ್ ಹಾಕಿದ್ರೆ ನನ್ನ ಫೋಟೋಸ್ ಇದ್ದು ಆ ಅಂಚೆ ಚೀಟಿ ಬರುತ್ತೆ ಆ ಅಂಚೆ ಚೀಟಿ ಹಾಕಿ ಅದನ್ನು ನೀವು ಎಲ್ಲಿಗೆ ಬೇಕಾದ್ರೂ ಪೋಸ್ಟ್ ಮಾಡ್ಬೋದು

ಅಂದ್ರೆ ಇವರ ಪಾತ್ರ ಇರಬಹುದು ಅವರ ಮಾತುಗಾರಿಕೆ ಇರಬಹುದು ಮತ್ತೆ ಇವರದ್ದೇ ಒಂದು ಶೈಲಿ ಇದೆ ರಂಗಸ್ಥಳದಲ್ಲಿ ಆ ಶೈಲಿಗೆ ಹೆಸರುವಾಸಿ ಆಗಿರುವಂತವ್ರು ಇವರ ಜೀವನ ಚರಿತ್ರೆಯ ಮುಂದಿನ ಭಾಗಗಳನ್ನು ನಾವು ನಾಳೆಯಿಂದ ಪ್ರಸಾರ ಮಾಡ್ತೀವಿ ಅದಕ್ಕೆ ಮುಂಚೆ ಸರ್ ಈಗ ನಿಮ್ಮ ಫ್ಯಾಮಿಲಿ ಫೋಟೋ ಏನಾದರೂ ಇದೆಯಾ ಇಲ್ಲಿ ಫ್ಯಾಮಿಲಿ ಫೋಟೋಸ್ ಇದೆ ನೋಡಿ ನನ್ನ ಮಿಸ್ಸಸ್ ಮತ್ತೆ ಎರಡು ಮಕ್ಕಳು ಅವ್ರ ಹೆಸರು ಅವರು ದೇವಿಕಾ ಮಕ್ಕಳ ದೇವಿಕ ಮಕ್ಕಳು ಶಿವರಂಜನ್ ಪ್ರಿಯದರ್ಶನ್ ಇಬ್ರು ಗಂಡ್ ಮಕ್ಕಳ ಇಬ್ರು ಇಲ್ಲಿದಾರೆ ನೋಡಿ ಅವ್ರು ರಜಾ ರಂಗ ಮಲ್ಲಿ ಇದ್ ಬೇಸಿಗೆ ಶಿಬಿರಕ್ಕೆ ಹೋಗಿದ್ರು ಇಲ್ಲ ಇಬ್ರು ಅವ್ರಿಗೆ ಒಬ್ಬನು ದೊಡ್ಡ ಹುಡುಗ ಈಗ ಅವನ್ ಕಾಲೇಜು ಪಿಯುಸಿ ಫಸ್ಟ್ ಪಿ ಯುಸಿ ಅವ್ನ್ ಚಂಡೆ ಕಲಿತಾ ಇದ್ದಾನೆ ಉಡುಪಿ ಕೇಂದ್ರಕ್ಕೆ ಹಾಕಿದಿನಿ ಅಲ್ಲಿ ಚಂಡೆ ಕಲಿತ ಇದ್ದಾನೆ ಚಿಕ್ಕವ್ವನ ವೇಷ ಮಾಡಿದಾನೆ ಅವರ ಸ್ಕೂಲ್ ಅಲ್ಲಿ ಸಿದ್ದಾಪುರದಲ್ಲಿ ಇರುವಾಗ ಸ್ಕೂಲಲ್ಲಿ ದಂಡೆಯಿಂದ ನಾರ್ಮಲ್ ಆಗಿ ಬೆಳವಣಿಗೆ ಬರುತ್ತೆ ಬಿಡಿ ಅದೇ ಅದ್ರಲ್ಲಿ ಯಾವುದೇ ಟ್ರೈ ಇಲ್ಲ ಇಲ್ಲಿ ಮಾತಾಡೋಕ್ ಹೋದ್ರೆ ಸಿಕ್ಕಾಪಟ್ಟೆ ವಿಚಾರಗಳಿದೆ ಫಲಕಗಳಿದೆ ಜೊತೆಗೆ ಬಿರುದುಗಳು ಕೂಡ ಇದೆ ವೀಕ್ಷಕ ಹುಡುಗಿರೇ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರ ಅಮ್ಮ ಎಲ್ಲಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಮಗನ ವೇಷ ಮಗನ ಕಲೆ ಮಗನ ಇವತ್ತಿನ ಒಂದು ಸ್ಥಿತಿಗತಿಗಳನ್ನು ನೋಡಿದ್ರೆ ಅಮ್ಮ ಆಗಿ ನಿಮ್ಗೆ ಎಷ್ಟು ಖುಷಿ ಆಗುತ್ತಮ್ಮ ತುಂಬ ಖುಷಿ ಆಗ್ತದೆ ಹೌದಾ ಅವ್ರು ಚಿಕ್ಕಂದಿನಲ್ಲಿರುವಾಗ ಹೆಂಗಿದ್ರು ಯಾವ ರೀತಿ ಅವರಿಗೆ ಅವರ ಒಲವುಗಳೆಲ್ಲ ಹೆಂಗಿತ್ತು ಅಂತ ಅಮ್ಮ ಎಂತ ಸಂಜೆ ಮಕ್ಕಳಾಟ ನಾಟಕದಲ್ಲಿ ವೇಷ ಮಾಡುದು ಮತ್ತೆ ಮಕ್ಕಳೊಟ್ಟಿಗೆ ಈಗಿನ ಗಿಲ್ವಾಳ ಮಾಡಿಕೊಂಡು ಆಡ್ದು ಅದೇ ಎಲ್ಲ ಇತ್ತು ಹ್ಞೂ ಯಕ್ಷಗಾನಕ್ಕೆ ನಮ್ಮ ನಮ್ಮ ಮನೆಯವರು ಹೇಳಿದರು ಹೋಗುದು ಬೇಡ ಯಕ್ಷಗಾನಕ್ಕೆ ಅವ್ನಿ ಮತ್ತು ಯಕ್ಷಗಾನ ಮೇಳದವರೆಲ್ಲ ಮನೆಯಲ್ಲಿ ನಿಲ್ಲಕ್ಕೆ ಬಿಡುದಿಲ್ಲ ಮೇಳ ಕರೀತಾರೆ ಅಂತ ಅದಕ್ಕೆ ನಾನು ಹೇಳಿದೆ ಅವನು ಹವ್ಯಾಸ ಆಗಿ ಹೋಗಲಿ ಮನೆಯಲ್ಲಿ ಮನೆಯಲ್ಲಿ ಇರ್ಬೇಕು ಅವನು ಹವ್ಯಾಸ ಆಗಿ ಹೋಗಲಿ ಅಂತ ಹವ್ಯಾಸ ಆಗ್ಲಿಕ್ಕೆ ಬಿಡುದಿಲ್ಲ ಮೇಳದವರು ಬಿಡುವುದಿಲ್ಲ ಮತ್ತೆ ಅಂತ ಹೇಳಿದ್ರು ಆ ದಿವಸ ನಾನು ಹೋಗಲಿ ಅವನು ಕಲೀಲಿ ಅಂತೇಳಿ ಕಳಿಸಿದೆ ನೋಡಿ ನೀವು ಅವತ್ತು ಮಾಡಿರೋ ಉತ್ತೇಜನ ಇವತ್ತು ಅವರಿಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಷ್ಟು ಜನರನ್ನು ಅವರು ಸಂಪಾದನೆ ಮಾಡಿದ್ದಾರೆ ಅದು ಎಷ್ಟು ಖುಷಿ ಆಗುತ್ತೆ ಹೌದು ಖುಷಿ ಆಗ್ತದೆ ಅದೇ ಅವ್ರು ಹೇಳಿದ್ರು ಬೇಡ ಹೋಗುದು ಹೋದ್ರೆ ಮತ್ತೆ ಅವನು ಮನೆಯಲ್ಲಿ ಇರುದಿಲ್ಲ ಅಂತೇಳಿ ಇಲ್ಲ ಬೇಡ ಹೋಗ್ಲಿ ಅವನು ಹಳ್ಳಿಯಾಗಿ ಆದ್ರೂ ಹೋಗ್ಬೋದಲ್ಲ ಅಂತ ಹೇಳಿದೆ ಹಾಗೆ ಮತ್ತೆ ಹೋಗಿ ಮತ್ತೆ ಹಾಗೆ ನಿಮ್ಮೆಳದವರು ನಿಲ್ಲಿಕ್ಕೆ ಬಿಡಲಿಲ್ಲ ನನ್ನ ಮೂರು ಮಕ್ಕಳಿಗೂ ನನ್ನ ಆಶೀರ್ವಾದ ಯಾವಾಗ್ಲೂ ಉಂಟು ಇದು ದೇವ್ರ ಮನೆಯಲ್ಲ ಇದು ದೇವ್ರ ಮನೆ ವಾ ನಿಮ್ಮ ಮನೆ ದೇವರು ಸರ್ ಮನ್ನ ದೇವರ ನಮಗೆ ದುರ್ಗಾ ಪರಮೇಶ್ವರಿ ಅದು ನಮ್ಮ ನಾನು ಸಲಿಗ್ರಾಮದಲ್ಲಿ ಇಪ್ಪತ್ತೊಂದು ವರ್ಷ ಇದೆ ಗುರುನರಸಿಂಹ મંદિર ಇದೆ ತಾಯಿ ಮೇಲ್ಗಡೆ ಇದೆ ಇಲ್ಲೇ ಪಕ್ಕದಲ್ಲಿ ಭಾರ್ಗವಿ ನರಸಿಂಹ ಇದೆ ಓಕೆ ಓಕೆ ಮನೆ ಎಷ್ಟು ರೂಮ್ ಗಳಿವೆ ಸರ್ ಮನೆಲಿ ಒಂದು ಅದರಲಿ ಒಂದು ಕೆಳಗಡೆ ಎರಡು ಮೇಲ್ಗಡೆ ಒಂದು ರೂಮ್ ಇದೆ ನಿಮ್ಮ ಪಟ್ಟೆಗಳು ಇದೆಲ್ಲ ಹೇಗೆ ಅದು ಮೇಲ್ಗಡೆ ಇಂಗ ಸ್ಥಳಕ್ಕೆ ಅದನ್ನ ನಾವು ರೆಡಿ ಮಾಡ್ಕೊಳ್ತೇವೆ ಇದು ನೋಡಿ ಈ ಮನೆಗೆ ಫುಲ್ ಮರದ್ದೇ ಇದು ಮಾಡಿದ್ದಾರೆ ಓಕೆ ಓಕೆ ಓಹ್ ಕಂಪ್ಲೀಟ್ 우ಡ್ ಹೌದು 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 ಮಾಡಿದ್ದಾರೆ ಒಳ್ಳೆ ಮನೆ ಸಿಕ್ಕಿದೆ ಹೌದು ತುಂಬ ನಾನು ಅದಕ್ಕೆ ಆಯ್ಕೆ ಮಾಡಿಕೊಂಡಿರು ಸ್ವಲ್ಪ ಅಂದ್ರೆ ನಾವಲ್ಲಿ ಪೇಟೆಲ್ಲ ಇದ್ದವರು ಸಿದ್ದಾಪುರದಲ್ಲಿ ಸ್ವಲ್ಪ ಒಳಗಂತ ಅನಿಸಿತ್ತು ಆದ್ರೂ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇದು ಒಳಗ ತುಂಬಾ ಚೆನ್ನಾಗಿದೆ ಅಂತ ಮನೆಯ ನೆಲಕ್ಕೆ ಗ್ರಾನೈಟ್ ಹಾಕೊಂಡಿದ್ದ ಹಾಕಿದ್ದಾರೆ ಆಮೇಲೆ ಎಲ್ಲ ಫುಲ್ ಮರದ್ದೆ ನಂಗೆ ಸ್ವಲ್ಪ ಈ ಸ್ವಲ್ಪ ಹಳೆಯ ಟೈಪ್ ಇದ್ದ ನಂಗೆ ಖುಷಿ ಖುಷಿ ಎಸ್ ಎಸ್ ಇದು ಎಗ್ ಫ್ರೂಟ್ ಅಂತ ಕರೀತಾರಂತೆ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರ ಮನೆಯ ತೋಟದಲ್ಲಿ ಇದಿತ್ತು ಸೊ ನೋಡಿ ಇಲ್ಲಿ ಇದೆ ಕಾಯಿ ಇದೆ ಇದೊಂದು ಗಿಡ ಇದೆ ಇದು ಸೇಮ್ ಲೈಕ್ ನಾವು ಹೀಗೆ ಓಪನ್ ಮಾಡಿದ್ರೆ ಚಮಚ ಹಾಕೊಂಡೇ ತಿನ್ಬೇಕಲ್ಲ ಪುಡಿ ಪುಡಿ ಆಗುತ್ತೆ ಪುಡಿ ಪುಡಿ ಆಗುತ್ತೆ ಏನ್ ಸರ್ ಇದ್ರ ವಿಶೇಷ ಏನು ಮತ್ತೆ ತುಂಬಾ ಪ್ರೋಟೀನ್ ಇದೆ ಅಂತೆ ನನ್ಗೊಬ್ರು ಡಾಕ್ಟರ್ ಹೇಳಿದ್ರು ತುಂಬಾ ಪ್ರೋಟೀನ್ ಇದೆ ಮತ್ತೆ ತೆಳು ಸಿಹಿ ಇದೆ ತುಂಬಾ ಸಿಹಿ ಹಣ್ಣಲ್ಲ ಚಿಕ್ಕ ಅಷ್ಟ ಚಿಕ್ಕ ಹಣ್ಣಷ್ಟು ಸಿಹಿ ಇಲ್ಲ ಲೈಟ್ ಸಿಹಿ ಆಗಿದೆ ನೀವು ಅದು ತಿಂದ್ರೆ ನೀವು ಖಂಡಿತ ಮತ್ತೆ ಪುನಃ ಬೇಕು ಅಂತ ಹಾಗಾಗಿ ತುಂಬಾ ಇಷ್ಟ ಪಡ್ತಾರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳುದಿಲ್ಲ ದೊಡ್ಡವರು ತುಂಬಾ ಇಷ್ಟ ಪಡ್ತಾರೆ ತುಂಬಾ ಪಡ್ತಾರೆ ಸೇಮ್ ಮೊಟ್ಟೆ ತಿನ್ನಂಗಿದೆ ಅಲ್ಲ ಮೊಟ್ಟೆ ಪುಡಿ ಪುಡಿ ಹೇಗೆ ಒಳಗಡೆ ಹಳದಿ ಹೇಗಿರುತ್ತೆ ಹಾಗೆ ಇರುತ್ತೆ ಅಷ್ಟೇ ಪ್ರೋಟೀನ್ ಇದೆ ಅಂತೆ ನಾನು ಗೂಗಲ್ ಸರ್ಚ್ ಮಾಡಿದಾಗ ನೋಡಿದೀನಿ ತುಂಬಾ ಸ್ವಲ್ಪ ಈ ಬೇಸಿಗೆ ಬಿಸಿ ವಾತಾವರಣದಲ್ಲಿ ಬೆಳೆಯುವ ಹಣ್ಣು ಅಂತ ಹೇಳ್ತಾರೆ ನಾನು ಮನೆ ತಗೊಳ್ಳೋ ಹೊತ್ತಿನಲ್ಲೇ ಈ ಗಿಡ ಇತ್ತು ಅವಾಗ ಅವ್ರಿಗೂ ಅವರಿಗೂ ಇದ್ರ ಪರಿಚಯ ಇಲ್ಲ ಇದನ್ನ ನೆಟ್ಟವರಿಗೂ ಏನೋ ಎಗ್ ಫುಟ್ ಅಂತ ಹೇಳಿದ್ರು ಬಿಟ್ರೆ ಯಾಕಂದ್ರೆ ಅವ್ರು ಅದನ್ನು ತಿಂದದ್ದು ಗೊತ್ತಿಲ್ಲ ಆ ಹಣ್ಣಾಗಿ ಕಳೆದ ವರ್ಷದಿಂದ ಆಗ್ತಾ ಇದೆ ಈ ವರ್ಷ ತುಂಬಾ ಹಣ್ಣಾಗಿದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ಇದೆ ನೋಡಿ ಕೆಳಗಡೆ ಇದೆ ನೋಡಿ ಹಳದಿ ಆಗತ್ತಲ್ಲ ಇದು ಕಾಯಿ ಕಾಯಿಯಲ್ಲಿ ಸ್ವಲ್ಪ ನಿಮಗೆ ಸೊನೆ ಬರುತ್ತೆ ಮಾವಿನ ಸೊನೆ ಬಂದಾಗ ಬಿಳಿ ಹಾಲು ಬರುತ್ತೆ ಅಲ್ಲಿದೆ ತುಂಬಾ ಇದೆ ನಾನು ವಿಶೇಷವಾದ ಏನು ಆರೈಕೆ ಮಾಡಿಲ್ಲ ಈ ತೆಂಗಿನ ಸಸಿ ಅಡಕೆಗಳಿಗೆ ಏನು ಗೊಬ್ಬರ ಹಾಕ್ತೀನಿ ಅದೇ ಗೊಬ್ಬರ ಅದಕ್ಕೆ ಹಾಕಿದೀನಿ ಅದಕ್ಕೆ ಹೆಚ್ಚು ಆರೈಕೆ ಮಾಡಿಲ್ಲ ಯಾವ ಔಷಧಿ ತುಂಬಾ ಇದೆ ಈ ಸಲ ಇದಕ್ಕೆ ಸಲದ ಬೆಳೆ ಮುಗಿತು ಎಲ್ಲಿರೋದಂತೆ ಯಾವ ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡಿದೀನಿ ನಮ್ಮ ದೇಶದ ಹಣ್ಣಲ್ಲ ಅದು ಇದು ನಮ್ಮ ದೇಶದ ಇದಲ್ಲ ಬೇರೆ ಯಾವ್ದಾರ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ತುಂಬಾ ಪ್ರೋಟೀನ್ ಇದೆ ಅಂತ ತುಂಬಾ ಪ್ರೋಟೀನ್ ಯುಕ್ತ ಹಣ್ಣು ಮತ್ತೆ ಒಳ್ಳೆ ಮಾರುಕಟ್ಟೆ ಒಳ್ಳೆ ಬೆಲೆ ಇದೆ ಅದ್ಕೆ ಹೌದು ಹೌದು ಇಲ್ಲಿ ನೋಡಿ ಹೇಗಿದೆ ಕೆ ಜಿಗೆ ಏನೋ ಒಂದು ರೂಪಾಯಿ ಇದೆ ಅಂತ ಏನೋ ನೋಡಿದ ನೆನಪು ಕೈಗೆ ಹೀಗೆ ಓಪನ್ ಮಾಡಿದ್ರೆ ಕೈಗೆ ಸೇಮ್ ಇಲ್ಲಿ ನೋಡಿ ಮೊಟ್ಟೆ ತರಾನೇ ಇದೆ ತಿನ್ನಿ ತಿನ್ನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾವು ಅವಾಗಿಂದ ಇದನ್ನ ತಿನ್ಕೊಂಡೇ ಇದ್ದೀವಿ ಇವ್ರ ಮನೆಯಲ್ಲಿ ಸೊ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರ ಮನೆಯ ತೋಟದಲ್ಲಿರುವಂತಹ ಗಿಡ ಇದು ಇದು ವಿಶೇಷ ಹಾಗೆ ಇಟ್ಟರೆ ಹಣ್ಣಾಗುದಿಲ್ಲ ಎಷ್ಟು ಹೊರಗಡೆ ಇಟ್ಟರೆ ಸ್ವಲ್ಪ ಕಾಗದಲ್ಲಿ ಕವರ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ರೆ ಹಣ್ಣಾಗುತ್ತೆ ನಾನು ನಾನೇನ್ ಮಾಡ್ತೀನಿ ಬೈ ಹುಲ್ಲು ಹಾಕಿ ಒಂದು ಬಾಕ್ಸ್ ಅಲ್ಲಿ ಮುಚ್ಚಿಟ್ಟು ಬಿಡ್ತೀನಿ ಚೆನ್ನಾಗಿ ಹಣ್ಣಾಗುತ್ತೆ ಸ್ವಲ್ಪ ತಣ್ಣಗಿನ ವಾತಾವರಣ ಇದ್ರೆ ಬೇಗ ಹಣ್ಣಾಗುದಿಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ ಇದು ಇದು ತುಂಬಾ ಹಣ್ಣಾಗಿರೋದು ಇದೆಲ್ಲ ಕಾಯಿಗಳು ಕಾಯಿ ಹಣ್ಣಿನ ಒಳಭಾಗ ಹಿಂಗಿರುತ್ತೆ ಸೇಮ್ ಮೊಟ್ಟೆ ತರ ಇರುತ್ತೆ ಇಲ್ಲಿ ನನ್ನ ಪುಸ್ತಕಗಳು ಒಂದಿಷ್ಟಿದೆ ಓ ಇಲ್ಲೊಂದು ಪುಸ್ತಕದ ಕಬಡ್ಡಿ ಇದೆ ಓಕೆ ಓದ್ತಾನೆ ಮಾಡ್ಕೊಳ್ಬೇಕು ಇಲ್ಲೊಂದಿಷ್ಟು ಪುಸ್ತಕಗಳಿದೆ ಅಂದ್ರೆ ಈ ಹೊಸ ಹೊಸ ಪ್ರಸಂಗಗಳು ಬಂದಾಗ ನೀವ್ ಹೆಂಗ್ ರೆಡಿ ಆಗ್ತೀರಾ ಹೊಸ ಪ್ರಸಂಗಗಳಿಗೆ ನಾವು ಅದು ಅದ್ರಲ್ಲಿ ಹೇಗಿದೆ ಅಷ್ಟು ಮಾಡ್ಬೇಕಂತಿಲ್ಲ ಸ್ವಲ್ಪ ಈ ಪುರಾಣ ಪ್ರಸಂಗಗಳು ಮಾಡುದು ಮತ್ತೆ ಈ ಕಬಡ್ಡಿಗೆ ತುಂಬಾ ಇದಕ್ಕೆ ಸಾಧಾರಣ ತುಂಬಾ ವರ್ಷ ಆಗಿದೆ ನಾನ್ ತಗೊಂಡೆ ಇದಕ್ಕೊಂದು ಇಪ್ಪತ್ತೈದು ವರ್ಷ ಆಯ್ತು ಹೌದಾ ಹಳೆ ಹಳೆ ಕಾಲದ ನಾನ್ ತಗೊಂಡೆ ತುಂಬಾ ವರ್ಷ ಆಯ್ತು ಅದು ಅದಕ್ಕಿಂತ ಎಷ್ಟು ಮೊದ್ಲು ಇದ್ದೋ ಏನೋ ಗೊತ್ತಿರಲ್ಲ ಫುಲ್ ಇದು ಇದು ನಮ್ಮ ಹೆಬ್ಬಲ್ಸು ಶ್ರೀ ವರ್ಷದ ಕ್ರೀಟರ್ ಬೇರೆ ಇದು ಇದು ಮರನೆ ಇದು ತಗುಡು ಈ ಇದು ಹೀಗಾರು ಅಲ್ಯೂಮಿನಿಯಂ ತಗೊಡು ಅಥವಾ ಫೈಬರ್ ಶೀಟ್ ಏನಾದ್ರು ಇದನ್ನ ಪೇಪರ್ ಇದು ಬರುದಿಲ್ಲ ಫುಲ್ ಇದನ್ನ ಈ ಮರದ ಹಲ್ಲೆಗಳನ್ನ ಕಟ್ ಮಾಡಿ ಹೀಗೆ ಅಂಟಿಸ್ಕೊಳ್ತಾರೆ ಅಂಟಿಸ್ಕೊಳ್ತಾರೆ ಎರಡು ಸೈಡ್ ಇದ್ರಲ್ಲಿ ಬೇರೆ ಬೇರೆ ಗಳಿದೆ

ಕೂಡ ಸೊಂಟದ ಪಟ್ಟಿ ಕೈ ಪಟ್ಟಿ ಕೈಬಳೆಗಳೆಲ್ಲ ಕೊರಳ ಸರಗಳು ಈಗ ತುಂಬಾ ಬೇರೆ ಬೇರೆ ಡಿಸೈನ್ ತುಂಬಾ ಕಿರೀಟ ಅದು ನಮ್ಗೆ ಜಡೆಬಿಲ್ಲೆ ಅಂತ ಒಂದು ಬರುತ್ತದೆ ಅದ್ರಲ್ಲಿ ಡಿಸೈನ್ಗಳಿದೆ ಇಪ್ಪತ್ ಸಾವಿರಂತೂ ಬೇಕೆ ಫುಲ್ ಡ್ರೆಸ್ ಮಾಡುದಿದ್ರೆ ಕಿವಿದ್ದು ಬೇರೆ ಬೇರೆ ರೀತಿಯಲ್ಲ ಮಾಡುದಿದ್ರು ಇದು ಅದರದು ಇದು ಇದು ಎದುರು ಇಡುವಂತ ಒಂದು ಆರ್ಕ್ ಅಂತ ಹೇಳಿದ್ವಿ ಹೀಗೆ ಬರುತ್ತೆ ಮುಂದೆ ಬರುತ್ತೆ ಹೀಗೆ ಬರುತ್ತೆ ಮಧ್ಯೆ ಇದ್ರ ಇಲ್ಲಿ ಹೂ ಬರುತ್ತೆ ಹೂವು ಫುಲ್ ಹೂ ಹೂಗಳು ಬರುತ್ತೆ ಅಂದ್ರೆ ನೀವು ಪ್ಲಾಸ್ಟಿಕ್ ಹೂವನ್ನ ಯೂಸ್ ಮಾಡಿ ಪ್ಲಾಸ್ಟಿಕ್ 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 ಹೀಗೆ ಬರ ಹೀಗೆ ಬರುತ್ತೆ ಇದು ಕೂಡ ಇದು ಮರದೇ ಆ ಕೆಲಸ ಮಾಡುವವರೇ ಇದಾರೆ ಕೆಲಸ ಮಾಡುವುದು ಮಾಮೂಲಿ ಅಂಗಡಿ ಸಿಗೋ ಗೆಜ್ಜೆಗಳು ಇದನ್ನ ನಾವು ಹಗ್ ಹಾಕಿ ಕಾಲಿ ಬೇಕಾದ ಕಟ್ಟಕೊಳ್ಬೇಕು ಮಾಮೂಲಿ ಹೋ ನೀವು ಮಾಮೂಲಿ ಗೆಜ್ಜೆ ಮಾಮೂಲಿ ಗೆಜ್ಜೆ ಅಂದ್ರೆ ಚಿಕ್ಕಜ್ಜೆ ಇದು ಚೆನ್ನಾಗಿ ಬರ್ತದೆ ಬೆಂಗಳೂರಲ್ಲಿ ಸಿಗುತ್ತೆ ಬಂಡಲ್ ಬರುತ್ತೆ ಸಿಂಗಲ್ ಸಿಂಗಲ್ ಮಧ್ಯ ಮಧ್ಯ ಗಂಟ ಹಾಕೊಂಡು ಆ ಮಾಲೆ ಮಾಡ್ಕೊಳ್ಬೇಕು ಈ ಗೆಜ್ಜೆ ಕಟ್ಟೋದು ನೀವು ಫಸ್ಟ್ ಟೈಮ್ ಗೆಜ್ಜೆ ಕಟ್ಟಿದ್ದು ಅದೆಲ್ಲ ನೆನಪಿದ್ಯಾ ಗೆಜ್ಜೆ ಅಂದ್ರೆ ಈಗ ಹೆಚ್ಚಿಗೆ ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಗೆಜ್ಜೆ ಗೆಜ್ಜೆ ಕಟ್ಟುವಂತ ಒಂದು ಕ್ರಮ ಅಂತ ಇದೆ ಅಲ್ಲ ಈಗ ಮೇಳ ಹೊರಡುವಾಗ ದೇವರ ಫಸ್ಟ್ ದೇವರಲ್ಲಿ ಪೂಜೆ ಮಾಡಿ ಆಮೇಲೆ ಗೆಜ್ಜೆ ಕೊಟ್ಟು ಇದೇ ಇದೇ ಗೆಜ್ಜೆ ಇಡ್ತೀರಾ ನೀವು ಅಲ್ಲ ಇವಾಗ ಅಂತ ಹೇಳುದಿಲ್ಲ ಅದ ಮೇಳದ್ ಯಾರು ಪಸ್ಟಿ ವೇಷ ಮಾಡ್ತಾ ಅವ್ರದ್ದು ಒಂದು ಗೆಜ್ಜೆ ಇಟ್ಟು ಬಿಡ್ತೀವಿ ನಾವು ಕೆಲವರು ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು ಹಣಕಾಯಿ ಮಾಡಿಸ್ಕೊಂಡು ಬರ್ತೀವಿ ಅಷ್ಟ ಕಟ್ಟು ಕೈ ಮುಗೀತು ದೇವ್ರ ಸೇವೆ ದಿವ್ಸ ಅಂತೂ ಫಸ್ಟಿಗೆ ಹೋಗಿ ದೇವ್ರ ಗೆಜ್ಜೆ ನಾವ್ ದೇವ್ರ ಹತ್ರ ಆಹ್ ಅಲ್ಲಿ ಇಟ್ಟು ನಮಸ್ಕಾರ ಮಾಡಿ ಮತ್ತೆ ಹಿರಿಯ ಕಲಾವ ಹಿರಿಯ ಕಲಾವಿದ್ರಿಗಳಿಗೆಲ್ಲಾ ಒಂದ್ ಗೆಜ್ಜೆ ಕೊಟ್ಟವ್ರ್ ಕಾಲು ಹಿಡದು ಆಮೇಲೆ ಗೆಜ್ಜೆ ಕಟ್ತೀವಿ ಫಸ್ಟ್ ಸೇವೆಗೆ ಮಾತ್ರ ಮತ್ತೆ ದಿವ್ಸ ನಾವ್ ನಮಸ್ಕಾರ ಮಾಡ್ಕೊಂಡು ಗೆಜ್ಜೆ ಕಟ್ಟುದ್ ಕೆಲವೊಬ್ರು ಆ ಬೆಳ್ಳಿ ಇದೆ ಬೆಳ್ಳಿ ಗೆಜ್ಜೆಗಳಿದೆ ಅದು ಉರಿ ಗೆಜ್ಜೆ ಮಾಡಿಸ್ಕೊಂಡಿಲ್ವಾ ಇಲ್ಲ ಆದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ತುಂಬಾ ಈಗ ಮಾಡೋರು ಇದ್ದಾರೆ ಮೊದ್ಲು ಉಡುಪಿಯಲ್ಲಿ ಒಬ್ರು ಮಾಡ್ತಿದ್ರಂತೆ ಅವ್ರು ಇಲ್ಲ ಈಗ ಬಸ್ರು ಅವ್ರೊಬ್ರು ಮಾಡ್ತಾರೆ ಮತ್ತೆ ಇನ್ನೊಬ್ರು ಯಾರು ಉಡುಪಿಯಲ್ಲಿ ಬೇರೆ ಹಾಳಾಗ್ತಾ ಇರತ್ತೆ ಇದು ಹಾಳಾಗತ್ತೆ ಇದು ತುಂಡಾಗತ್ತೆ ತುಂಡಾಗತ್ತೆ ಬೇಗ ಅಂತಲ್ಲ ಇದು ಈ ಒಂದು ಭಾಗ ಎದ್ದೋಗತ್ತೆ ಈ ಒಂದು ಭಾಗ ತುಂಡಾಗತ್ತೆ ಮತ್ತೆ ಒಳಗೆ ಇದು ಹೋಗುತ್ತೆ ನೀವು ವರ್ಷ ವರ್ಷ ಚೇಂಜ್ ಮಾಡ್ತಿರ ಇಲ್ಲ ಇಲ್ಲ ಹಾಗೇನಿಲ್ಲ ಈಗ ನನ್ನ ಹತ್ರ ಒಂದು ಈಗ ಇಪ್ಪತ್ತು ವರ್ಷಗಳ ಮೊದಲಿನ ಒಂದು ಗೆಜ್ಜೆ ಇದೆ ನಾನು ಇವಾಗ ಇಷ್ಟಕ್ಕೆ ನೂರು ಗೆಜ್ಜೆಗಳಿಗೆ ಆರ್ನೂರು ರೂಪಾಯಿವರೆಗಿದೆ ನಾನು ನೂರು ಗೆಜ್ಜೆಗಳಿಗೆ ನೂರಲ್ಲ ಇನ್ನ ಇನ್ನೂರು ಗಜ್ಜೆಗಳಿಗೇನ ನೂರು ನೂರೈವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ಹೌದಾ ಅದು ಇದೆಯಾ ಸರಿಗ ನೀವು ಯಕ್ಷಗಾನವನ್ನ ನಿಮ್ಮ ಹವ್ಯಾಸವನ್ನ ತಗೊಂಡ್ರಿ ಅಂತ ಅನ್ಸುತ್ತೆ ಅದೇ ಈಗ ಫುಲ್ ಟೈಮ್ ಆಗಿದೆ ಹೌದು ಆದ್ರೆ ಅದನ್ನ ಬಿಟ್ಟು ಏನು ಜೀವನ ನಂದು ಟೈಲರಿಂಗ್ ಇದೆ ಟೈಲರಿಂಗ್ ಇದೆ ಟೈಲರಿಂಗ್ ಇದೆ ಯಕ್ಷಗಾನದ ಬಟ್ಟೆಗಳನ್ನೇ ಹೊಲ್ದು ಕೊಡೋದಾ ಅಥವಾ ಬೇಡ ಯಕ್ಷಗಾನದ ಯಕ್ಷಗಾನದ್ ಮಾತ್ರ ಓಕೆ ಇದು ನಮ್ಮ ಇದು ಯಕ್ಷಗಾನದ ಡ್ರೆಸ್ ಇದೆಲ್ಲ ಯಾರಿಗೆ ಯಾವ ಇದು ಬೇಕಾದ್ರೂ ಹೊಲ್ಕೊಡ್ತೀರ ಯಾವ ಫುಲ್ ಯಕ್ಷಗಾನಕ್ಕೆ ಏನು ಬೇಕು ಅದು ಯಾವ ಪುರುಷ ವೇಷ ಸ್ತ್ರೀ ವೇಷ ಟೋಟಲ್ ಟೆಂಟ್ ಬಟ್ಟೆಗಳು ಅದು ಕೂಡ ರೆಡಿ ಮಾಡ್ತೇನೆ ಒಂದು ಮಾತು ಕೇಳಿದ್ದೆ ನಾನು ಉಡುಪಿ ಪರ್ಯಾಯ ರೆಡಿ ಮಾಡ್ತೇನೆ ಉಡುಪಿ ಪರ್ಯಾಯಕ್ಕೆ ಫುಲ್ ಬಿರುದಾವಳಿ ಅಂತ ಹೇಳ್ಕೊಂಡು ಅದು ರೆಡಿ ಮಾಡಿದೆ ಅದು ಇಲ್ಲಿ ಇದೆ ಇದೀಗ ಇಲ್ಲಿ ಕಟ್ಟಿಟ್ಟಿದ್ದೀನಿ ಎಸ್ ಇದನ್ನ ಹಿಡ್ಕೊಂಡು ಇದಕ್ಕೆ ಕೋಲ್ ಇದೆ ಇದಕ್ಕೆ ಉದ್ದದ ಕೋಲ್ ಹಾಕ್ಲಿಕ್ಕೆ ಇದೆ ಇದು ಈಗ ನಾವು ಇದೆಲ್ಲ ಅಂದ್ರೆ ಮೊದ್ಲು ಅಂದ್ರೆ ಏನಾಗ್ತಿತ್ತು ಬಿದ್ರು ಕೋಲಿಗೆ ಹಾಕಿ ಅದನ್ನ ಡೈರೆಕ್ಟ್ ಫಿಟ್ ಮಾಡ್ತಿತ್ತು ಟೈಟ್ ಮಾಡ್ತಿತ್ತು ಇವಾಗ ಅಂದ್ರೆ ಬೇಕಾದ್ರೆ ಫಿಟ್ ಮಾಡಬಹುದು ಬೇಡದ್ರೆ ಹೀಗೆ ತೆಗೆದಿಟ್ಟು ಬೋಲ್ಟ್ ನಟ ಹಾಕಿ ಇದು ಮಾಡ್ತೀವಿ ಈ ತರದನ್ನು ನೀವು ರೆಡಿ ಮಾಡಿ ರೆಡಿ ಮಾಡ್ತೀವಿ ಹೌದು ಇದ್ರಲ್ಲಿ ಇದನ್ನ ತೆಗೆದು ನಾವು ಸೀರೆ ಕುಚ್ಚ ಹಾಕ್ತೀವಲ್ಲ ಕುಚ್ಚ ಹಾಕಿ ಮಾಡಿಕೊಡ್ಬೇಕು ಶಾಲೆ ಬಿಟ್ಟು ಸಾಧಾರಣ ಒಂದು ನಾಲ್ಕು ವರ್ಷ ಟೈಲರಿಂಗ್ ಮಾಡಿದ್ವಿ ನೋಡಿ ವೀಕ್ಷಕರೇ ಈಗ ಶಶಿಕಾಂತ್ ಶೆಟ್ಟಿ ಕಾರ್ಕಳ ಅವರ ಮನೆಯಲ್ಲೇ ನಾವು ಊಟ ಮಾಡ್ತಾ ಇದ್ವಿ ಅವರೇ ಬಡಿಸ್ತಾ ಇದಾರೆ ಅವ್ರು ಹೇಳ್ತಾ ಇದ್ರು ಚೆನ್ನಾಗಿ ಅಡ್ಗೆ ಮಾಡ್ತಾರಂತೆ ಯಾಕಂತ ಹೇಳಿದ್ರೆ ಮೇಳದಲ್ಲೆಲ್ಲ ಅವರು ಚಿಕ್ಕ ಮೇಳದಲ್ಲಿರ್ಬೇಕಾದ್ರೆ ಅಡುಗೆ ಮಾಡ್ಬೇಕಾಗಿತ್ತಂತೆ ಇವತ್ತು ಸ್ಪೆಷಲ್ ಸರ್ ಇದು ಕೋಳಿ ರೊಟ್ಟಿ ಕೋಳಿ ರೊಟ್ಟಿ ಊರು ಕೋಳಿ ಹಾ ಹಾ ಹುರ್ಕೋಳಿನ ಇದು ಹಾ ಓಕೆ ಅಂದ್ರೆ ಫಾರಂ ಕೋಳಿ ಅಲ್ಲ ಚಿಕನ್ ಇಷ್ಟನಾ ಅಲ್ಲ ಆಹಾರ ಎಲ್ಲ ಇಷ್ಟ ನಾನ್ ನೋಡಿದ್ರೆ ಗೊತ್ತಾಗೋದಿಲ್ವಾ ಈಗ ಇಷ್ಟ ಇಲ್ಲದೆ ತಿಂದ್ರೆ ಹೇಗಿರ್ತೀನಿ ಅಂತ ಹೇಳಿ ಅಲ್ಲ ತರಕಾರಿ ಆದ್ರೂ ಇಷ್ಟ ನಾನ್ವೆಜ್ ಆದ್ರೂ ಇಷ್ಟ ಓಕೆ ಯಾವ್ದು ಆಗುತ್ತೆ ಮೇಳದಲ್ಲಿರುವ ಕೆಲವೊಂದ್ಸಲ ನೀವು ನಾನೇ ತಿನ್ಬಾರ್ದು ಅನ್ನೋ ತರ ಏನಿರಲ್ವಾ ಆ ರೂಲ್ಸ್ ಅಂತೇಳಿ ಏನು ಇಲ್ಲ ಹೆಚ್ಚಾಗಿ ನಾನು ದೇವಿ ಮಹಾತ್ಮೆಯ ಒಂದು ದೇವಿ ಮಾಡುವ ಅಂತ ಆದ್ರೆ ಆ ದಿವ್ಸಕ್ಕೊಂದ್ ದಿವ್ಸ ನಾನು ಓಕೆ ಅಂದ್ರೆ ಏನು ವ್ರತೇನು ಅಲ್ಲ ಒಂದು ಮನಸ್ಸಿನ ಭಾವನೆ ಯಾಕಂದ್ರೆ ನಾಲ್ಕು ಜನ ಕೈ ಮುಗಿಯುವ ಒಂದು ಪಾತ್ರ ನಾವು ಮಾಡ್ತೀವಲ್ಲ ನಾವು ಸ್ವಲ್ಪ ಶಿಸ್ತಲ್ಲಿ ಅಂತ ಅಷ್ಟೇ ಮತ್ತೆ ಇನ್ಯಾವ ಉದ್ದೇಶವೂ ಇಲ್ಲ ಮತ್ತೆ ನಾವು ಹೆಚ್ಚಾಗಿರ್ತಿವಲ್ಲ ತಿಂತೀವಿ ಚಿಕ್ಕ ಮಳೆದಲ್ಲಿ ಒಂದು ಐದಾರು ವರ್ಷ ಇದ್ದೆ ನಾನು ನಾನು ಮಂದ್ರತೆ ಮಳೆ ಟೈಮಿಗೆ ಹೋಗುವಾಗೆಲ್ಲ ಚಿಕ್ಕ ಇದ್ದೆ ಇದ್ದೇವೆ ಆವಾಗ ನಾವು ಅಡಿಗೆ ಮಾಡ್ತಿದ್ವಿ ತರಕಾರಿ ತರಕಾರಿ ತರ್ಕಾರಿ ಆದ್ರೆ ಅವಾಗ ನಾವು ಅಡಿಗೆ ಮಾಡ್ತಾ ಇದ್ವಿ ಮನೇಲಿ ಈಗ ಇವ್ಳು ಇರ್ತಾಳೆ ಚೆನ್ನಾಗಿ ಅಡಿಗೆ ಮಾಡ್ತವೆ ಹಾಗಾಗಿ ನಾವು ಮನೇಲಿ ಈಗ ಅಲ್ಲ ಮನೆ ಮಾಡಿರೋದು ಅದಕ್ಕೆ ಅಲ್ವಾ ಬರ್ಲಿ ನಾಲ್ಕು ಜನ ಬರ್ಬೇಕು ನಾವ್ ಎಲ್ಲೆಲ್ಲೋ ಹೋಗಿ ಯಾರ್ಯಾರು ಮನೆಗೆ ಊಟಕ್ಕೆ ಹೋಗ್ತಿವಿ ಎಲ್ಲಿ ಯಾವ ಊರಿಗೆ ಹೋದ್ರು ನಮ್ದೇ ಆದಂತ ಒಂದು ಮನೆ ಉಂಟು ಬನ್ನಿ ಅಂತ ಕಾಯ್ತಾ ಇರ್ತಾರೆ ಬಿಟ್ರೆ ನಾವು ಸಂಪಾದನೆ ಮಾಡಿರೋದು ಅದೇ ಹ ಒಂದಿಷ್ಟು ತುಂಬಾ ಪ್ರತಿ ಮನೆಯವರು ಕೂಡ ಖುಷಿಯಿಂದ ನಮ್ಮನ್ನು ಕರೀತಾರೆ ಬನ್ನಿ ಅಂತ ಕಾಯ್ತಾ ಇರ್ತಾರೆ ಆಗಿರೋ ನಮ್ಮ ಮನೆಗೆ ನಾಲ್ಕು ಜನ ಬರ್ಬೇಕಲ್ಲ ಇದು ಸುಕ್ಕ ಅಲ್ವಾ ಸರ್ ಕೋಳಿ ಸುಕ್ಕ ಇದು ಕೋಳಿ ರೊಟ್ಟಿ ಅಂಡ್ ಸಾರ್ ಮಾಡಿದ್ದಾರೆ ನಿಮ್ಮ ಪ್ರತಿ ದಿನದ ದಿನಚರಿ ಹೆಂಗಿರುತ್ತೆ ಸರ್ ಅದೊಂದು ನಾವು ಹೆಚ್ಚಾಗಿ ನಾವು ಡೈಲಿ ಮನೆಗೆ ಬರ್ತೀವಿ ಇವಾಗ ಎಷ್ಟು ದೂರ ಇದ್ರು ನಾವೇನು ಮಾಡ್ತೇವೆ ನಾಲ್ಕೈದು ಜನ ಒಟ್ಟಾಗಿ ಮನೆಗೆ ಬರ್ತೀವಿ ಮನೆಗೆ ಬರ್ತೀವಿ ನಾನು ಇವನು ಪ್ರಸನ್ನ ಶೆಟ್ಟಿಗಾರು ಮತ್ತೆ ಕಾರ್ತಿಕ್ ಪಾಂಡೇಶ್ವರ ಇನ್ನೊಂದ್ ಎರಡು ಜನ ಎಲ್ಲಾ ಸೇರಿ ಹೆಚ್ಚು ಕಡಿಮೆ ಒಂದು ಬ್ರಹ್ಮ ಅವರದ ಜೊತೆ ಆಗ್ತೀವಿ ನಾವ್ ಆಕಡೆ ಹೈವೇ ಸೈಡ್ ಅಲ್ಲಿ ಆದ್ರೆ ಆ ಕಡೆ ಕುಂದಾಪುರದಿಂದ ನಿಮ್ಮ ಬೈಂದೂರು ಮಾಣಗಟ್ಟೆ ಅಥವಾ ಆ ಕಡೆ ಕುಮಟ ಎಲ್ಲ ಹೋಗುದಿದ್ರೆ ನಾವು ಅಲ್ಲಿ ಅಲ್ಲಿ ಶಾಸ್ತಾನ ಟೋಲ್ ಗೇಟ್ ಹತ್ರ ಎಲ್ಲರೂ ಒಟ್ಟಾಗಿ ಬಿಡ್ತೀವಿ ಒಂದು ನನ್ನ ಕಾರ್ ಹಿಡ್ಕೊಂಡು ಬಿಡ್ತೀವಿ ನನ್ನ ಕಾರ್ ಇದ್ರೆ ಅಲ್ಲಿ ನನ್ ಕಾರ್ ಬರ್ತಾರೆ ಅಲ್ಲ ಆದ್ರೆ ಪ್ರಸನ್ನ ಶೆಟ್ಟಿ ಕಾರ್ ಹಿಡ್ಕೊಂಡ್ರೆ ನಾನು ಬೈಕ್ ಅಲ್ಲಿ ಹೋಗಿ ಅಲ್ಲಿ ಬೈಕ್ ಇಟ್ಬಿಡ್ತೀನಿ ಬೆಳಿಗ್ಗೆ ಮತ್ತೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಬೆಳಿಗ್ಗೆ ಬರುವಾಗ ಎಲ್ಲರೂ ಅಲ್ಲಿ ಇಳಿದು ಬಿಡ್ತಾರೆ ಮನೆಯಲ್ಲಿ ಯಾವ ರೀತಿ ದಿನಚರಿ ಇರುತ್ತೆ ಅಂತ ಮನೆಯಲ್ಲಿ ಅದು ಬೆಳಿಗ್ಗೆ ಬಂದ್ಮೇಲೆ ಏನಾದ್ರೂ ಸಣ್ಣ ಪುಟ್ಟ ಏನಾದ್ರು ಕೆಲಸ ಇದ್ರೆ ಅಥವಾ ಏನಾದ್ರು ಅಂಗಡಿ ಸಾಮಾನು ಇದ್ರೆ ತರೋದು ಮತ್ತೆ ರೆಸ್ಟ್ ಮಾಡ್ತೀವಿ ರೆಸ್ಟ್ ಮಾಡ್ತೀವಿ ಮತ್ತೆ ಅದು ಅರ್ಜೆಂಟ್ ಬಟ್ಟೆಗಳೆಲ್ಲ ಇದ್ರೆ ಮಾಡ್ಬೇಕಲ್ಲ ಅಂತ ಇಷ್ಟು ದೊಡ್ಡ ಸಾಹಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಹೊಲ್ಕೊಂಡು ಹೋಗ್ತಾರೆ ಅವರಿಗೆ ಮೇಳದವರು ಕೊಡೋದಾ ಅಥವಾ ಅವರೇ ಸಪ್ರೇಟ್ ಇಲ್ಲ ಈಗ ಏನ್ ಮಾಡ್ತಾರೆ ಅಂದ್ರೆ ಬಹುತೇಕ ಕಾಲವಿದ್ರು ಅವ್ರವ್ರ ಅಡ್ರೆಸ್ ಮಾಡಿ ಇಟ್ಕೊಂಡಿರ್ತಾರೆ ಅವ್ರ ಪ್ರತಿಯೊಬ್ಬರತ್ರ ಹೆಚ್ಚು ಕಡಿಮೆ ಈಗ ಚಿಕ್ಕ ಮೇಳಕ್ಕೆ ಹೋಗ್ತಾರೆ ಆಮೇಲೆ ಬೇರೆ ಬೇರೆ ಟೂರ್ಗಳು ಇರ್ತದೆ ಅಂದ್ರೆ ನಮ್ದೆ ಅಂತ ಇರಬೇಕು ಅಂದ್ರೆ ಕ್ಲೀನ್ ಇರಬೇಕು ಯಾಕಂದ್ರೆ ಇವಾಗ ಈ ಶೂಟಿಂಗ್ ಮಾಡ್ತಾರೆ ಪ್ರತಿಯೊಬ್ರು ಒಂದು ಫೋಟೋ ಹೊಡ್ಕೊಂಡು ಹೊಡ್ಕೊಳ್ತಾರೆ ಯಾರು ತುಂಬಾ ಎಲ್ಲರ ಕೈಲಿ ಮೊಬೈಲ್ ಇದೆ ವಿಡಿಯೋ ಮಾಡ್ತಾರೆ ವಾಟ್ಸ್ಆಪ್ಗಳಲ್ಲಿ ಕಳಿಸ್ತಾರೆ ಆವಾಗ ಡ್ರೆಸ್ಗಳು ಕ್ಲೀನ್ ಇಲ್ಲ ಅಂತ ಆದ್ರೆ ಚೆನ್ನಾಗಿ ಒಂದ್ ರೀತಿ ಅಸಹ್ಯ ಅಂತ ಅನಿಸ್ತದೆ ಇವಾಗ ಯಾರು ಈಗ ಹಗಲತ್ತು ಡ್ರೆಸ್ಗಳಲ್ಲಾಗಲಿ ಒಂದು ನಮ್ಮ ಫ್ರೆಂಡ್ ಮದ್ವೆ ಇದ್ರೂ ಹೋಗಿ ಒಂದು ಶರ್ಟ್ ತೊಗೊಂಡ್ಬಿಡ್ತೀವಿ ನಾವು ಚಿಕ್ಕದಿರುವಾಗೆಲ್ಲ ನಮ್ಗೊಂದು ಯುಗಾದಿ ದೀಪಾವಳಿಗೆ ಮಾತ್ರ ಹೊಸ ಬಟ್ಟೆ ಅಂತ ಹೇಳಿದೆ ಮೊದಲಲ್ಲಿ ಬಟ್ಟೆಗಳಿತ್ತು ಈಗ ಹಾಗಲ್ಲ ಈಗ ಬಟ್ಟೆಗಳ ಬಗ್ಗೆ ಯಾರು ಹೆಚ್ಚು ಯೋಚನೆ ಮಾಡಲ್ಲ ಒಂದು ಚೆನ್ನಾಗಿರೋ ಕಂಫರ್ಟಬಲ್ ಆಗಿರೋದೇ ಬೇಕಂತ ಅನಿಸ್ತದೆ ಮೇಳಕ್ಕೆ ಬೇಕಾಗಿರುವಂತಹ ಯಾವುದೇ ಬಟ್ಟೆ ಆದ್ರೂ ಯಾವುದೇ ಬಟ್ಟೆ ಬೇಕು ನಾನು ಕೊಡ್ತೀನಿ ಯಾವುದೇ ರೀತಿಯದ್ದು ಅದು ತೆಂಗು ತಟ್ಟಿದ್ದಿರ್ಲಿ ಬಡಗು ತೆಟ್ಟಿದಿರ್ಲಿ ಯಾವ ರೀತಿ ಆದ್ರೂ ನಾನು ಮಾಡಿಕೊಡ್ತೇನೆ ಹಾಗಾಗಿ ಅವರವರು ಪ್ರತಿಯೊಬ್ಬರು ಅವ್ರವ್ರಿ ಮಾಡಿಟ್ಟು ಹೋಗ್ತಾರೆ ಕೆಲವು ಡ್ಯಾನ್ಸ್ ಡ್ರೆಸ್ಗಳು ಆಪ್ಸರಿಗಳು ಮತ್ತೆ ನಾನು ಬಟ್ಟೆಗಳ ಕ್ವಾಲಿಟಿ ಬಗ್ಗೆ ತುಂಬಾ ಜಾಗ್ರತೆ ಮಾಡ್ತೇನೆ ಬೇರೆಯವರು ಇದ್ದಾರೆ ಮಾಡಿಕೊಡುವವರು ಇದ್ದಾರೆ ಅಂದ್ರೆ ಅವರು ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಹೇಗೆ ಒಂದು ವರ್ಷಕ್ಕೆ ಮಾತ್ರ ಆರು ತಿಂಗಳಿಗೆ ಆರು ತಿಂಗಳಿಗೆ ಅಂತ ಸಾಧಾರಣ ಸಾಕಾಗುತ್ತೆ ಮತ್ತೆ ಮರು ವರ್ಷ ಮತ್ತೊಂದು ಹೊಸ್ತು ಮಾಡ್ಕೊಳ್ತಾರೆ ಇಲ್ಲ ಆರು ತಿಂಗಳಿಗಾದರೂ ನಾವು ಈಗ ನಮ್ಮ ಈ ಶರ್ಟ್ ಪ್ಯಾಂಟ್ ನಾವು ಮನೆಯಿಂದ ಹೊರಡುವ ಹಾಕೊಳ್ತೀವಿ ಜರ್ನಿ ಆಯ್ತು ಅಲ್ಲಿ ರಂಗಸ್ಥಳದ ಹೋಗಿ ತೆಗೆದು ಬಿಟ್ಟು ಚೌಕಿ ಹೋಗಿ ತೆಗೆದು ಬಿಟ್ಟುಬಿಟ್ಟು ಮತ್ತೆ ಎಂಟು ತಾಸು ನಮ್ಮ ಮೈ ಮೇಲೆ ಇರುವುದು ಕರೆಕ್ಟ್

ಮತ್ತೆ ಎಷ್ಟು ಒಳ್ಳೇದು ಸೆಕೆ ಆಗುದಿಲ್ಲ ಅವಳು ಎಷ್ಟು ಒಳ್ಳೇದು ನಿಮ್ಮ ಫ್ಯಾಮಿಲಿ ಎಲ್ಲ ಹೆಂಗೆ ಈಗ ವೈಫು ಮಕ್ಕಳು ಇವ್ರದ್ದೆಲ್ಲ ಎಷ್ಟು ಸಪೋರ್ಟ್ ಇದೆ ಇಲ್ಲ ನಾನು ಬಟ್ಟೆ ಸಾಧಾರಣ ಅವಳು ಏಟಿ ಪರ್ಸೆಂಟ್ ಕಟ್ಟಿಂಗ್ ಮಾಡುದು ನಾನು ಬಟ್ಟೆ ಪರ್ಚೇಸಿಂಗ್ ಮಾಡಿ ತರೋದು ಆರ್ಡರ್ ಆಮೇಲೆ ಕಟ್ಟಿಂಗ್ ನಾನು ಮಾಡ್ತೇನೆ ಸ್ಟಿಚಿಂಗ್ ಬಹುತೇಕ ಅವಳು ಮತ್ತೆ ತುಂಬಾ ನಮ್ಗಂದ್ರೆ ಅಂದ್ರೆ ಇನ್ನೀಗ ನವಂಬರ್ಗೆಲ್ಲ ಕೊಟ್ಟಾಗಬೇಕಲ್ಲ ನಮ್ಗೆ ಸೀಸನ್ ಅಂತ ಹೇಳಿದ್ರೆ ಈಗ ಇನ್ನೇ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತುಂಬಾ ಫುಲ್ ಸೀಸನ್ ಟೈಮಿಗೆ ಚೌತಿನವರ್ ಹತ್ರ ಬರುತ್ತೆ ನಮ್ಗೆ ಆಟ ಹೆಚ್ಚಿರುತ್ತೆ ಹಾಗಾಗಿರುವಾಗ ಬಟ್ಟೆದು ಫುಲ್ ಸ್ಟಿಚಿಂಗ್ ಮಾಡೋದಿಲ್ಲ ಅವಳೆ ತಾಳು ಮತ್ತೆ ಕೂಡ ಹೋಗ್ತಿರಾ ಹೋಗ್ತೀನಿ ಹೋಗ್ತೀನಿ ತಾಳು ಮೊನ್ನೆ ಬombay ಅಲ್ಲಿ ಬಾಲಕೃಷ್ಣ ಶೆಟ್ಟಿ ಅವರದ್ದು ಕಲಾಭಿಮಾನಿ ಒಳಗ ಹತ್ತು 10 ಮದ್ಲೆ ಮತ್ತೆ ಊರಲ್ಲಿ ತಾಳು ಮತ್ತೆ ಇರುತ್ತೆ ಪ್ರೋಗ್ರಾಮ್ ಗಳು ನೋ ಪ್ರಾಬ್ಲಮ್ ಪ್ರಿಪರೇಷನ್ ಗಳಿಗೆಲ್ಲ ಹೋಗಿ ಮಾಡ್ಕೊಳ್ಳೋದು ಬೇಕು ಅಥವಾ ಅದರಲ್ಲೇ ಮಧ್ಯ ಟೈಮ್ ಮಾಡ್ ಆ ಆ ಬೇರೆ ಊreturnData ಕೇಳಿಕೊಳ್ಳಬೇಕು ಹೀಗೆಲ್ಲ ಹ್ಮ್ ಹ್ಮ್ ಅದು ನೀವು ಹೋಟೆಲ್ ಆದಾನಾ స్త్రీവേഷದಾರಿ ಎದುರುಗಡೆ ನಿಂತಕೊಂಡು ನಾವು ಮಾತಾಡ್ತಿದೀವಿ ಈಗ ಕೆಲವೊಬ್ರು ಹೇಳ್ತಾರೆ ಅವರೇ ನಂಬರ್ ಒನ್ ಮಾರ್ರೆ ಅಂತ ಹೇಳ್ತಾರೆ ಈ ಕಡೆ ಕೇಳಿದ್ರೆ ಈ ಒಂದು ಇಂದ ಶುರುವಾಗಿ ಇವತ್ತೊಂದು ನಂಬರ್ ಒನ್ ಸ್ಥಾನಕ್ಕೆ ನೀವು ಇವತ್ತು ಬಂದಿದ್ದೀರಾ ಅಂತ ಹೇಳಿದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇದ್ದೇ ಇರುತ್ತೆ ಇರೋ ಸಾಧ್ಯನೇ ಇಲ್ಲ ಈ ಈ ಶ್ರಮಗಳನ್ನೆಲ್ಲ ಹಿಂತಿರುಗಿ ಒಮ್ಮೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅಲ್ಲ ತುಂಬಾ ಜನರ ಕೊಡುಗೆ ಇದೆ ಈಗ ನಾನು ಶಾಲೆ ಪ್ರೌಢಶಾಲೆ ಒಂಬತ್ತನೇ ಕ್ಲಾಸ್ ಅಲ್ಲಿ ನಂತರ ಶಾಲೆ ಹೋಗಿಲ್ಲ ನಾನು ಶಾಲೆ ಹೋಗುವ ಟೈಮಿಗೆ ನಾನು ಯಕ್ಷಗಾನ ನಮ್ಮ ಇದ್ರಲ್ಲಿ ಇಲ್ಲ ನಮ್ಮ ನೋಡ್ತಿದ್ದು ನಮ್ಮ ಮನೆಯಲ್ಲಿ ನಾನು ಅಜ್ಜಿಗೆಲ್ಲ ತುಂಬಾ ಇಷ್ಟ ಅಪ್ಪನಿಗೂ ಇಷ್ಟ ಯಕ್ಷ ನೋಡ್ತಿದ್ರು ಬಟ್ ಮನೆ ಆಸು ಪಾಸಲ್ಲಿ ಯಾರು ಯಕ್ಷ ಕಲಾವಿದ್ರಿ ಇಲ್ಲ ನಾಟಕಗಳಾಗುತ್ತಿತ್ತು ನಾನು ನಾಟಕದಲ್ಲಿ ಭಾಗವಹಿಸಿದ್ದೀನಿ ನಾಟಕದಲ್ಲಿ ಮಕ್ಕಳ ನಾಟಕದಲ್ಲಿ ಭಾಗವಹಿಸಿದ್ದೀನಿ ಆಮೇಲೆ ದೊಡ್ಡವರ ನಾಟಕಗಳು ಯಾವಾಗ ಸಂಘ ಸಂಸ್ಥೆಗಳೆಲ್ಲ ಸೇರಿ ನಾಟಕ ಮಾಡ್ತಿತ್ತಲ್ಲ ಒಂದು ತಿಂಗ್ಳು ಟ್ರಯಲ್ ಮಾಡಿ ನಾಟಕ ಮಾಡ್ತಿತ್ತು ಅದರಲ್ಲಿ ಭಾಗವಹಿಸಿದ್ದೀನಿ ಆಮೇಲೆ ಯಕ್ಷಾನಕ್ಕೆ ನಾನು ಸಡನ್ ಆಗಿ ಬಂದಿರೋದು ಶಾಲೆ ಬಿಟ್ಟು ಟೈಲರಿಂಗ್ ಕೆಲಸ ಮಾಡ್ತಾ ಇರೋ ಹೊತ್ತಿನಲ್ಲಿ ನಾನು ಅಲ್ಲಿ ಒಬ್ರು ಸತೀಶ್ ಎಂ ಕಾರ್ಕಳ ಹೇಳಿ ಅವರು ಲಾಂಡ್ರಿ ಇತ್ತು ಅವ್ರದ್ದು ಅವರ ಪರಿಚಯ ನನಗೆ ತೆಂಗುತಿಟ್ಟಿನ ಮೊದಲ ಗುರು ಅವರು ಸತೀಶ್ ಎಂ ಕಾರ್ಕಳ ಅಂತ ಕಾರ್ಕಳದಲ್ಲಿ ಮಹಮ್ಮಾಯಿ ಯಕ್ಷ ಪ್ರಾಣ ಯಕ್ಷನ ಮಂಡಳಿ ಅಂತ ಇದೆ ಈಗಲೂ ಇದೆ ತುಂಬಾ ಒಂದು ಇಪ್ಪತ್ತೈದು ವರ್ಷ ಕಳೀತು ಆ ಸಂಸ್ಥೆಗೆ ಅಲ್ಲ ಜಾಸ್ತಿ ಆಗಿರಬಹುದು ಒಂದು ಐವತ್ತು ವರ್ಷ ಆಗಿರೋದು ಆ ಸಂಸ್ಥೆಗೆ ಆ ಸಂಸ್ಥೆಯಲ್ಲಿ ನಾನು ಕಲ್ತಿರೋದು ಕಲ್ತಿರೋದು ಮಾರಿಗುಡಿಯಲ್ಲಿ ಮಾರಿಗುಡಿಯಲ್ಲಿ ಆದಿತ್ಯ ಮಾಡ್ಕೊಂಡು ನಾನು ಕಲ್ತಿರೋದು ಅಲ್ಲಿಂದ ಟೈಲರಿಂಗ್ ನಾಲ್ಕೈದು ವರ್ಷ ಟೈಲರಿಂಗ್ ಮಾಡ್ತಾ ಆಟಕ್ಕೆ ಹೋಗ್ತಿದ್ದೆ ಮತ್ತೆ ಅದೇನೋ ಟೈಲರಿಂಗ್ ಅಂಗಡಿ ದನ ಹೊರಬರೋ ಒಂದು ಇದಾಯ್ತು ಮಂದರ್ತಿ ಮಳಕೆ ಬಂದ್ ಸೇರಿದೆ ಮತ್ತೆ ಪೂರ್ಣಕಾಲಿಕ ನಾನು ಯಕ್ಷ ಯಾ ಬೆಳತಿರೋರಂಗ್ ತುಂಬಾ ಜನ ಕೆಲವರು ಒಳ್ಳೆ ಒಳ್ಳೆದ ಈಗ ನನ್ನ ಅಂಬೆ ಪಾತ್ರೆ ಹೇಗೆ ನೀವು ಫೇಮಸ್ ಅಂತ ಹೇಳ್ತೀರಾ ನನ್ನ ಒಂದು ಅಂಬೆಯಲ್ಲಿ ತುಂಬಾ ಜನರ ಕೊಡುಗೆ ಇದೆ ನೋಡಿ ತುಂಬಾ ಅದನ್ನು ನೋಡಿ ಖುಷಿ ಪಟ್ಟು ಇಂಥದ್ದೊಂದು ವಾಕ್ಯ ಹೇಳು ಅಥವಾ ಇಂಥದ್ದೊಂದು ನಲ್ಲಿ ಆಕ್ಟಿಂಗ್ ಮಾಡು ಅಥವಾ ರೀತಿ ಮಾಡು ಇನ್ನು ಚೆನ್ನಾಗಾಗುತ್ತದೆ ಆಗುತ್ತದೆ ಅಂತ ನನಗೆ ಬೆನ್ನು ತಟ್ಟಿ ಪ್ರೋಸ ತುಂಬಾ ಜನ ಇದ್ದಾರೆ ಮೂರೂರು ವಿಷ್ಣು ಭಟ್ ಅಂತ ಹೇಳುವ ಶ್ರೀವೇಶವರು ಇದ್ರು ತೀರೋಗಿದ್ದಾರೆ ಈಗ ಒಂದು ಕಾಲದಲ್ಲಿ ಬಹಳ ದೊಡ್ಡ ಫೇಮಸ್ ಶ್ರೀವೇಶದವರು ಚಂದ ಅರ್ಥ ಒಳ್ಳೆ ಭಾವನೆಯ ಶ್ರೀ ಶ್ರೀಪಾತ್ರದವರು ಅವರ ಅಂಬೆ ಆ ಕಾಲದಲ್ಲಿ ಇಡುಗುಂಜಿ ಮೇಳದಲ್ಲಿ ಬಾರಿ ಫೇಮಸ್ ಆದ ಅಂಬೆ ಅವ್ರದ್ದು ಅವರು ನನಗೊಟ್ಟಿದ್ದಾರೆ ಅವರು ನನ್ನ ಸಲ ಅವ್ರು ಹೇಳಿದ್ರೆ ನಿನ್ನ ಅಂಬೆ ನೋಡ್ಲಿಕ್ಕಾಗಿ ನಾ ಬಂದ್ ಇವತ್ತು ಅಂತ ಹೇಳಿ ಫುಲ್ ನೋಡಿ ಆಮೇಲೆ ಅವರು ಒಂದು ಒಳ್ಳೆ ಒಂದು ವಾಕ್ಯಗಳನ್ನೆಲ್ಲ ಅವರು ಹೇಳಿಕೊಟ್ಟಿದ್ದಾರೆ ಇದೊಂದು ವಾಕ್ಯ ಸೇರಿಸಕೋ ಅಂತ ಹೇಳ್ಕೊಂಡು ಹಾಗೆ ಒಂದು ಶಿಲೆಯಾಗಿದ್ದವ್ರನ್ನ ತುಂಬಾ ರೂಪ ಕೊಟ್ಟಿದ್ದಾರೆ ಒಂದು ಒಳ್ಳೆ ಮೂರ್ತಿಯಾಗಿ ಅಲ್ಲ ನಮ್ಗೆ ಅದು ಬೇಕಾದ್ ಈಗ ಅಷ್ಟು ಪೆಟ್ಟು ತಿಂದ್ರೆ ಮಾತ್ರ ಅದು ಶಿಲ್ಪ ಶಿಲ್ಪ ಆಗತ್ತದೆ ಅದ್ರ ಆಗುದಿಲ್ಲ ನಾವು ಅಷ್ಟೇ ಆ ತಾಳ್ಮೆಯಿಂದ ಈಗ ಹೇಳಿದ್ದನ್ನು ಮತ್ತೊಬ್ರು ಹೇಳಿದ್ದನ್ನು ಕೇಳ್ಕೊಳ್ಬೇಕು ಅಥವಾ ಹೇಗ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು 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 ಮುಂದೆ ಹೋಗ್ಬೇಕು ನಮ್ಮ ಚಿಂತನೆಗಳು ಮಾತ್ರ ಅಲ್ಲ ಈಗ ನೋಡುವಾಗ ಹತ್ತು ಹಲವು ನಿಮಗೆ ಯೋಚನೆ ಆಗತ್ತದೆ ಓ ಇದನ್ನ ಹೀಗ್ ಮಾಡುವ ಹಾಗೆ ಮಾಡ್ಬೋಯ ಅಂತ ಯೋಚನೆ ಬರ್ತದೆ ನಾವು ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರ ಸರ್ ನೀವು ಈಗ ಇಷ್ಟು ದೊಡ್ಡ ಮನೆ ಈಗ ಇದರ ವ್ಯಾಲ್ಯೂ ಎಷ್ಟು ಇದೆಯೋ ಗೊತ್ತಿಲ್ಲ ನನಗೆ ಈಗ ಒಂದು ಒಂದು ಸರ್ಟೈನ್ ಲ್ಯಾಕ್ಸ್ ಟುಗೆದರ್ ಇರಬಹುದು ಇದರ ವ್ಯಾಲ್ಯೂ ಅಂತ ಇಷ್ಟು ದೊಡ್ಡ ಮನೆಯನ್ನ ಕಟ್ಟತೀನಿ ಹಿಂಗೆ ನನ್ನ ಬದುಕು ರೂಪಿತ ಆಗುತ್ತೆ ಯಕ್ಷ ಇಲ್ಲ 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 ನಾನು ಅಂತ ಅಂದರೆ ಆಸೆಗಳು ಸಹಜ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಸೆ ಇರುತ್ತೆ ಅಂದ್ರೆ ಈಗ ನಾನು ಇಷ್ಟು ದೊಡ್ಡ ಪ್ರಾಪರ್ಟಿಯನ್ನು ನಾನು ಎಣಿಸ್ಲೇ ಇಲ್ಲ ಈ ಮನೆಯ ಇದು ಎಷ್ಟು ಸರ್ ನಾನು ನಾನ್ ತಗೊಂಡಿರುವುದೇ ತುಂಬಾ ನನ್ನ ಯೋಚನೆಗಿಂತ ತುಂಬಾ ಹೆಚ್ಚಾಗಿದೆ ಹೆಚ್ಚಾಗಿದೆ ಆದ್ರೆ ದೇವರ ಅನುಗ್ರಹದಿಂದ ಏನೋ ನಡೀತಾ ಇದೆ ಈಗ ನಾನು ನಾನು ತುಂಬಾ ತುಂಬಾ ಕಷ್ಟ ನನ್ನ ಅಭಿಮಾನಿಗಳು ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಆಯ್ತಾ ಅದು ಸಾಲದ ರೂಪದಲ್ಲಿ ಇರ್ಬೋದು ಅಥವಾ ಹೀಗೆ ಇರ್ಬೋದು ಅಥವಾ ಇಷ್ಟು ಬ್ಯಾಂಕ್ ಲೋನ್ಗಳೆಲ್ಲ ಬೇಕಲ್ಲ ನಿಮಗೆ ವ್ಯವಹಾರಗಳು ನಿಮಗೂ ಗೊತ್ತಿದೆ ಅಲ್ಲ ಇದೆ ಆದ್ರೆ ಇಷ್ಟು ದೊಡ್ಡ ಮನೆ ತಗೊಳ್ತೇನೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ ಅಹ್ ಸ್ವಲ್ಪ ಸಣ್ಣ ನಾನೀಗ ಮೊದ್ಲಿದ್ದ ಮನೆ ಹಂಚಿದ ಮನೆ ಸ್ವಲ್ಪ ಸಣ್ಣ ಮನೆ ಆಗಿತ್ತು ಅದು ನೀವು ಹೇಳಿದಾಗ ಜೀರೋದಿಂದ ಹೀರೋ ಅಂತ ಹೇಳಿದಾಗ ನಾನು ನಾವು ಬೆಳೆದಿರೋದು ಹುಲ್ಲಿನ ಮನೆಯಲ್ಲಿ ಒಂದು ಹದಿನೈದು ಹದಿನಾರು ವರ್ಷದವರೆಗೆ ನಾವಿದ್ದದ್ದು ಸೋಗೆ ಹುಲ್ಲಿನ ಮುಳಿ ಹುಲ್ಲು ಕರಡ ಕರಡ ಹುಲ್ಲಿನ ಬರೀ ಚಿಕ್ಕದ ಎರಡೇ ರೂಮ್ ಚಿಕ್ಕ ಚಿಕ್ಕ ಎರಡು ರೂಮುಗಳಿದ್ದು ಒಂದು ಮನೆಯಲ್ಲಿ ನಾವು ಅಣ್ಣ ಅಕ್ಕ ನಾನು ಅಮ್ಮ ನಾವು ಅಷ್ಟೇನೆ ಇದ್ದಿರೋದು ಆಮೇಲೆ ಹಂಚಿನ ಮನೆಗೆ ಶಿಫ್ಟ್ ಆಯ್ತು ನಾನ್ ಮತ್ತೆ ಬೇರೆ ಹಂಚಿನ ಮನೆ ಮಾಡ್ಕೊಂಡೆ ಅಲ್ಲಿಂದ ಅದೇ ಒಂದ್ ಎರಡು ಬೆಡ್ರೂಮ್ ಅಂದ್ರೆ ಈ ಐಟಮ್ ನೋಡಿದ್ರಲ್ಲ ಈಗ ನೀವು ನಮ್ಮ ಅದ ಯಕ್ಷಾನ ಇನ್ನಿಗೆ ತುಂಬಾ ಬಟ್ಟೆಗಳು ಬರ್ತದೆ ಅವಾಗ ಸ್ವಲ್ಪ ದೊಡ್ಡದ ಯಾವ್ದಾದ್ರು ಮನೆ ಇದ್ದದನ್ನೇ ತಗೊಳ್ಳೋಣ ಅಂತ ಪ್ಲಾನ್ ಇತ್ತು ಆದ್ರೆ ಋಣ ಇಲ್ಲಿತ್ತು ಒಂದು ನೀರಿನ ಋಣ ಅಂತ ಹೇಳ್ತಾರಲ್ಲ ಅದು ಈ ಜಾಗದಲ್ಲಿ ಇತ್ತು ಹೌದು ಮಣ್ಣಿನ ಋಣ ಹೌದು ಮನೆಯ ಋಣ ಅಂತ ಹೇಳ್ತಾರಲ್ಲ ಹಾಗೆ ಅವರು ಕಟ್ಟಿದವರು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಈ ಮನೆ ನನ್ನ ಕೊಟ್ಟವರು ವಿಕಾಸ್ ಶೆಟ್ಟಿ ಅಂತ ಹೇಳಿ ಅವರ ಏನೋ ಅವರ ಜೀವನದ ಬೇರೆ ಬೇರೆ ತಿರುವುಗಳು ಅವರು ಮಾಡಿದ್ರು ಈಗ ಇವರ ಮನೆಯನ್ನ ನಾವು ತೋರಿಸುವ ಪ್ರಯತ್ನವನ್ನು ಮಾಡಿದೀವಿ ಈಗ ಇವತ್ತಿಗೆ ಇಲ್ಲಿಗೆ ಈ ಎಪಿಸೋಡ ಮುಗಿಸ್ತಾ ಇದ್ದೀನಿ ನಾಳೆ ಎಪಿಸೋಡ್ ನಲ್ಲಿ ಇವರ ಜೀವನ ಚರಿತ್ರೆಯ ಮುಂದಿನ ಕೆಲವೊಂದು ಮಜಲುಗಳನ್ನ ನಾವು ಕಥೆಯ ರೂಪದಲ್ಲಿ ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ ಜೊತೆ ಭಾಗಿಯಾಗಿ ನಿಮ್ಮ ಮನೆಯನ್ನ ತೋರಿಸಿದ್ರೆ ನಮ್ಗೊಂದು ಸಮಯವನ್ನು ಕೊಟ್ಟಿದ್ರ ಈ ಚಿತ್ರೀಕರಣಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿದ್ರೆ ಹೆಗ್ಗದ್ದು ಕಡೆಯಿಂದ ನಿಮ್ಗೆ ತುಂಬ ದೂರದಿಂದ ಒಂದು ನಾನೊಬ್ಬ ಸಾಮಾನ್ಯ ನೀವು ಎಷ್ಟು ವಿಶೇಷ ಮಾಡಿ ಗೊತ್ತುಂಟು ನಾನು ಏನು ಅಂತ ಹೇಳಿ ಆದ್ರೆ ಹತ್ತು ಜನ ಕಾಲೀಗ ಒಂದು ಮೇನ್ ಸ್ಥಾನದಲ್ಲಿ ಇದ್ದೇನೆ ಅದು ದೇವರ ಅನುಗ್ರಹ ಹಿರಿಯರ ಆಶೀರ್ವಾದ ಆದ್ರೆ ಇಷ್ಟು ದೂರ ಹುಡ್ಕೊಂಡು ಬಂದುಕೊಂಡು ನೀವು ಇಷ್ಟು ಫ್ರೀ ಆಗಿ ಇಷ್ಟು ಖುಷಿ ಖುಷಿಯಾಗಿ ಮಾತಾಡಿದಿರಿ ಏನೋ ನಾವು ಸಣ್ಣ ಸಣ್ಣ ಉಪಚಾರ ಮಾಡೋದು ಮನೆಗೆ ಬಂದೇನಿಲ್ಲ ಅದನ್ನು ಸ್ವೀಕರಿಸಿದ್ರೆ ನಾವು ಅದಕ್ಕೆ ಕೃತಜ್ಞತೆ ಖಂಡಿತ ಖುಷಿ ಆಯಿತು ಭೇಟಿಯಾಗಿ ಹೆಗ್ಗದೆ ಸ್ಟುಡಿಯೋದ ತುಂಬಾ ನಾನು ನೋಡಿದ್ದೇನೆ ನನ್ನ ಫ್ರೆಂಡ್ ಓನ ನಂದಿ ಶೆಟ್ಟಿ ಹೀಗೆ ಬರ್ತಾರೆ ಅಂತ ಹೇಳೋದು ತುಂಬಾ ಖುಷಿ ಆಯ್ತು ಹೌದಾ ಬನ್ನಿ ನಾನು ಮನೆಯಲ್ಲಿ ಇದ್ದೇನೆ ಅಂತ ಹೇಳಿದರು ಹಾಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ಎಲ್ಲ ನಿಮ್ಮ ಅಭಿಮಾನಿಗಳಿಗೂ ನನ್ನ ವಂದನೆಗಳು ಶೂರ್ ಶೂರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವಿಕ್ರಮರೇ ಇದು ಹೊತ್ತಿನ ವಿಶೇಷ ನಾಳೆ ಇವರ ಮುಂದಿನ ಎಪಿಸೋಡ್ ಗಳನ್ನು ನೀವು ನೋಡಬೇಕು ಅಂದ್ರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಲ್ಲ ಯಕ್ಷಾ ಅಭಿಮಾನಿಗಳಿಗೆ ರೀಚ್ ಆಗಬೇಕು ಅಂದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಸ್ಟೇ ಟ್ಯೂನ್ ಸ್ಟುಡಿಯೋ